ಸ್ಪರ್ಧೆ ಆಗಬಾರದು, ಮುಕ್ತವಾಗಿ ಎಲ್ಲರೂ ಭಾಗವಹಿಸಬೇಕು ಎನ್ನುವಂತಹ ಚಿಂತನೆಯೊಂದಿಗೆ ಎಲ್ಲರೂ ಬರಬೇಕು ಅನ್ನುವಂತ ಈ ಸ್ಪರ್ಧೆಗೆ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರಶಸ್ತಿಯನ್ನ ಇವತ್ತು ಕೊಟ್ಟು ಕಳಿಸ್ತೇವೆ. ಇವತ್ತು ಈ ಸ್ಪರ್ಧೆಯ ಅನೌನ್ಸ್ಮೆಂಟ್ ಆದ್ರೆ ಬಹುಶಃ ಉಳಿದವರಿಗೆ ಇವರಿಗೆ ಮಾತ್ರ ಪ್ರೈಸ್ ಸಿಕ್ಕಿದೆ, ನಮಗೆ ಸಿಗ್ಲಿಲ್ಲ ಎನ್ನುವಂತಹ ನಿರಾಶೆ ಆಗಬಾರದು ಎನ್ನುವ ರೀತಿಯಿಂದ ಎಲ್ಲರಿಗೂ ಒಂದೇ ರೀತಿಯ ಪ್ರಶಸ್ತಿಯನ್ನ ಇವತ್ತು ಕೊಟ್ಟು ಕಳಿಸಿ ಮತ್ತೆ ಒಂದು ವಾರ ಕಳೆದು ಅದರಲ್ಲಿ ಉತ್ತಮ ಕಲಾಕೃತಿ ಅಂತ ಪ್ರತಿ ವಿಭಾಗದಲ್ಲೂ 5 ಪ್ರಶಸ್ತಿಯನ್ನು ಆಯ್ಕೆ ಮಾಡ್ತೇವೆ. ಅಲ್ಲಿಯೂ ಕೂಡ ಹಾಗೆ ಈ 5 ಕಲಾಕೃತಿ ಕೂಡ ಒಂದೇ ರೀತಿಯ ಬಹುಮಾನವನ್ನ ಘೋಷಿಸಿ ಅವತ್ತು ನಾವು ಒದಗಿಸಿದ್ದೇವೆ. ಬಹುಶಃ ಜಿಲ್ಲಾ ಮಟ್ಟದಲ್ಲಿ ನಾವು ನೋಡಿದ್ರು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಇಷ್ಟೊಂದು ವಿಭಾಗವನ್ನು ಎಲ್ಲಿ ಕೂಡ ಮಾಡಲಿಲ್ಲ. ಬರೇ 2 ಕ್ಲಾಸಿಗೆ 1 ವಿಭಾಗದಲ್ಲಿ ಯಾರಿಗೂ ಸಣ್ಣವರು ಕಿರಿಯರು ದೊಡ್ಡವರು ಅಂತ ಅಲ್ಲಿ ಯಾವಕ್ಕೂ ಬೇರೆ ಬರಬಾರದು ಎನ್ನುವಂತ LKG UKG ಇಂದ ಹಿಡಿದು ಪ್ರತಿ 2 ಕ್ಲಾಸಿಗೆ 10th ವರೆಗೆ ವಿಭಾಗವನ್ನು ಮಾಡಿದ್ದೇವೆ. ಪ್ರತಿ ವಿಭಾಗದಲ್ಲಿ 5 ಪ್ರಶಸ್ತಿಯನ್ನ ಒಟ್ಟು 30 ಪ್ರಶಸ್ತಿಗಳನ್ನ ಕೊಡ್ಲಿಕ್ಕಿದ್ದೇವೆ ಕಲಾಕೃತಿ. ಅಲ್ಲಿ ಕೂಡ ಈ 5 ಪ್ರಶಸ್ತಿ ಒಂದೇ ರೀತಿಯಾಗಿರ್ತದೆ, ಯಾವ ಕೂಡ ಅಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಯಾವುದನ್ನ ಇಟ್ಟುಕೊಳ್ಳಲಿಲ್ಲ. ಇವತ್ತು ಬಂದವರಿಗೆಲ್ಲರಿಗೂ ನಾವು ಪ್ರಶಸ್ತಿಯನ್ನು ಕೊಡ್ಲಿಕ್ಕಿದ್ದೇವೆ. ಇದು ಬ್ರಹ್ಮಚಿತ್ತಾರ 2024 ಒಂದು ಕನಸಾಗಿತ್ತು, ಎಲ್ಲ ಬರಬೇಕು. ತಾಲೂಕಿನ ಯಾವುದೇ ಸ್ಪರ್ಧೆ ಇರಲಿ, ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುವಂತಹ ಸ್ಪರ್ಧೆ ಇದ್ರೆ ಇದು ಚಿತ್ರಗಳ ಸ್ಪರ್ಧೆ ಇವತ್ತು ನಡೆಯುವಂಥದ್ದು. ಮುಂದೆಯೂ ಇದನ್ನು ವಿಸ್ತರಿಸಬೇಕು ಎನ್ನುವಂತಹ ಯೋಚನೆ ಇದೆ ನಮಗೆ. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸ್ಪರ್ಧೆಗೆ ಪ್ರೋತ್ಸಾಹಿಸಿದ್ರಿ ಪೋಷಕರು ಮತ್ತು ಅನಂತರಾಜ್ ಮಾಯಿಪಂತ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಯೋಚನಾ ಶಕ್ತಿ ಬರಬೇಕು, ಅಲಂಕಾರಿಕ ಪ್ರಜ್ಞೆ ಬರಬೇಕು, ತಾಳ್ಮೆ ಜಾಸ್ತಿ ಆಗಬೇಕು, ಇನ್ನೂ ಹೆಚ್ಚು ಯಾವುದೇ ಕೆಟ್ಟ ಚಟಗಳಿದ್ದರೆ ಅದನ್ನು ಹೋಗಲಾಡಿಸಲಿಕ್ಕೂ ಒಂದು ಈ ಚಿತ್ರಕಲೆ ದಾರಿಯಾಗ್ತದೆ ಎನ್ನುವುದಕ್ಕಿಂತ ಈ ಸ್ಪರ್ಧೆಯನ್ನು ಆಚರಿಸುತ್ತಿದ್ದೇವೆ. ಅದರಿಂದ ಪ್ರತಿಯೊಬ್ಬರು ಬರಬೇಕು ಎನ್ನುವ ಉದ್ದೇಶದಿಂದ ಇದನ್ನು ಮುಂದುವರಿಸ್ತಾ ಇದ್ದೇವೆ. ಎಷ್ಟೇ ಕಷ್ಟಪಟ್ಟರು ಕೂಡ 15 ವರ್ಷ ನಿರಂತರವಾಗಿ ಬಂದಿದೆ, ಇನ್ನು ಮುಂದೆಯೂ ಕೂಡ ಇದೇ ರೀತಿಯ ಬಹಳ ಚೆನ್ನಾಗಿ ಮೂಡು ಬರಬೇಕು ಎನ್ನುವಂತಹ ಯೋಚನೆಯೊಂದಿಗೆ ಸುದ್ದಿಯವರು ನಮ್ಮ ಜೊತೆ ಯಾವಾಗಲೂ ಬೆಳೆಯುವುದಕ್ಕೆ ಪ್ರೋತ್ಸಾಹಿಸ್ತಾ ಇರುವಾಗ ಖಂಡಿತ ಇದು ನಿಲ್ಲುವುದಿಲ್ಲ ಎನ್ನುವಂತಹ ಯೋಚನೆಯೊಂದಿಗೆ ಇದನ್ನು ಮಾಡ್ತಾ ಇದ್ದೇವೆ. ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ. ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನಃ ದೀಪೋ ಭರತಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ಶ್ರೀಯರಿದ್ದರು ಹೇಳಿದ್ದರು, ಸುಮಾರು 15 ವರ್ಷದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಬಂದೆ ಅಂತ ಹೇಳಿ ತುಂಬಾ ಸಂತೋಷ. ಇದರ ಹಿಂದೆ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಸುಳ್ಯ ಸುದ್ದಿ ಮತ್ತೆ ಕ್ರಿಯೇಟಿವ್ ಆರ್ಟ್ಸ್ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಮೊತ್ತ ಮೊದಲನೇದಾಗಿ ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಸುದ್ದಿ ಪೇಪರಲ್ಲಿ ಇರ್ತದೆ, ಸೋಮವಾರ ಬೆಳಿಗ್ಗೆ ಆಗುವಾಗ ನಮ್ಮ ಕೈಗೆ ಆ ಪೇಪರ್ ಸಿಗ್ತದೆ. ಆ ಪೇಪರ್ ಓದದೇ ಇದ್ದರೆ ನಮಗೆ ಸಮಾಧಾನ ಆಗುವುದಿಲ್ಲ, ಯಾಕಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆದ್ರೆ ಯಾಕೆ ಸುದ್ದಿ ಬರಲಿಲ್ಲ ಇವತ್ತು ಅಂತೇಳಿ ಕಬ್ಬಿ ಆಗ್ತದೆ. ಯಾಕಂತ ಹೇಳಿದ್ರೆ ಅದು ನಮ್ಮ ಸುಳ್ಯ ತಾಲೂಕಿನಲ್ಲಿರುವ ಪ್ರತಿಯೊಂದು ವಿಷಯಗಳು ಏನೇ ವಿಷಯಗಳಿದ್ದರೂ ಸಹ ಅದರಲ್ಲಿ ಪ್ರಕಟವಾಗುತ್ತದೆ. ಆ ಸುದ್ದಿ ಪೇಪರ್ ಅವರು ಸುಮಾರು 40 ವರ್ಷಗಳಿಂದ ನಮ್ಮ ಸುಳ್ಯದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಸುಳ್ಯ ಚಾನಲ್ನವರು ಇದ್ದಾರೆ ಮತ್ತು ಎಲ್ಲ ಅದರ ಅಂಗ ಸಂಸ್ಥೆಗಳು. ಅದಕ್ಕಾಗಿ ನಾನು ಡಾಕ್ಟರ್ ಮತ್ತೆ ಅವರ ಎಲ್ಲ ಅವರ ಸಹವರ್ತಿಗಳಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಮಕ್ಕಳಲ್ಲಿರುವಂತ ಒಂದು ಕಲಾವಾದನೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ತುಂಬಾ ಸಹಕಾರಿಯಾಗುತ್ತದೆ. ಮಕ್ಕಳಿಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಕಲಿತು ಎಷ್ಟೇ ದೊಡ್ಡವರಾದರು ಏನೇ ಉದ್ಯೋಗದಲ್ಲಿ ಇದ್ದರು ಎಷ್ಟು ಎತ್ತರಕ್ಕೆ ಹೋದರು ನಿಮ್ಮ ಕಲಿಸಿದ ಗುರುಗಳು ಮತ್ತೆ ತಂದೆ ತಾಯಿ ಊರಿನವರು ಊರಿನ ಒಂದು ಎಲ್ಲರನ್ನು ನೀವು ಪ್ರೀತಿಯಿಂದ ಕಾಣಬೇಕು ಮತ್ತೆ ತಂದೆ ತಾಯಿಯನ್ನು ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಕ್ಕೆ ಕಳಿಸುವಂತ ಒಂದು ಪದ್ಧತಿ ಹೆಚ್ಚಾಗಿ ನಡೀತಾ ಇದೆ, ಅದು ಆಗಬಾರದು. ನೀವು ನಿಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಎಷ್ಟೇ ಕಷ್ಟ ಆದರೂ ಅವರನ್ನು ನೀವು ವೃದ್ಧಾಶ್ರಮಕ್ಕೆ ಕಳಿಸಬಾರದು. ತಂದೆ ತಾಯಿಗಳಿಗೆ ಮಕ್ಕಳನ್ನು ನೋಡ್ಲಿಕ್ಕೆ ಎಷ್ಟೊಂದು
ಸುಣ್ಣಗಿರ್ತದೆ ಎಷ್ಟೊಂದು ಆಗ್ರಹ ಇರ್ತದೆ ಅಂತ ಹೇಳೋದಕ್ಕೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ಹೇಳ್ತೇನೆ. ಒಂದು ಕಡೆ ಒಬ್ಬ ಅತೀವ ಶ್ರೀಮಂತ ಇರ್ತಾನೆ, ಅವ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹುಡ್ತಾನೆ, ತನ್ನ ಮಗನ ವಿರುದ್ಧವಾಗಿ ಒಂದು ದಾವೆಯನ್ನು ಹುಡ್ತಾನೆ. ಏನು ದಾವೆ ಅಂತ ಹೇಳಿದ್ರೆ, ನನಗೆ ಮಗನಿಂದ ಮಾಸಾಸನ ಬೇಕು. ಆಗ ಕೋರ್ಟ್ಗೆ ಕೇಳಿದ್ರೆ ಹೋಗ್ತದೆ, ಜಡ್ಜ್ ಇವರನ್ನು ಕರೆದು ಕೇಳ್ತಾರೆ, ನೀವು ಅತೀವ ಶ್ರೀಮಂತರಿದ್ದೀರಿ, ನಿಮಗೆ ಬೇಕಾದಷ್ಟು ಆಸ್ತಿ ಇದೆ, ಮತ್ತೆ ಈ ಮಗನಿಂದ ಮಾಸಾಸನ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಇವರು ಹೇಳ್ತಾರೆ, ಅದು ನನ್ನ ಹಕ್ಕು, ನನಗೆ ಅದು ಸಿಗ್ಲೇಬೇಕು, ಮಗನಿಂದ ಮಾಸಾಸನ ಬರಲೇಬೇಕು ಅಂತ ಹೇಳ್ತಾರೆ. ಆಗ ಜಡ್ಜ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಗನಿಗೆ ನೋಟಿಸ್ ಕಳ್ತಾರೆ, ಮಗ ಬರ್ತಾನೆ ಕೋರ್ಟಿಗೆ, ಇಬ್ಬರು ಬರ್ತಾರೆ, ತಂದೆ ಮತ್ತು ಮಗ. ಆದ್ರೆ ಮಗನ ಹತ್ರ ಕೇಳ್ತಾರೆ, ನಿನ್ನ ತಂದೆ ಹೀಗೆ ಹೇಳ್ತಾರೆ ಅಲ್ಲ, ಮಾಸಾಸನ ನೀನು ಕೊಡ್ಬೇಕಂತ ಹೇಳ್ತಾರೆ, ಏನು ನೀನು ಮನೆಗೆ ಹೋಗೋದಿಲ್ಲ ಏನು ಕದೆ ಅಂತ ಹೇಳ್ತಾರೆ. ಅವಾಗ ಇವ್ ಹೇಳ್ತಾರೆ, ಇಲ್ಲ ನಾನು ಬೇರೆ ಜೋಬನಲ್ಲಿ ಇರ್ತೀನಿ, ಮತ್ತೆ ತಂದೆಗೆ ಏನು ಪ್ರಾಬ್ಲಮ್ ಇಲ್ಲ, ಬೇಕಾದಷ್ಟು ಆಸ್ತಿ ಇದೆ, ಬೇಕಾದಷ್ಟು ದುಡ್ಡಿದೆ, ಮತ್ತೆ ಬಾಳು ಕಾಳುಗಳು ಬೇಕಾದಷ್ಟು ಅವರಿಗೆ ಸರ್ವಿಸ್ ಮಾಡ್ಲಿಕ್ಕೆ ಜನ ಇದ್ದಾರೆ, ಏನು ತೊಂದರೆ ಇಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ನಿಮಗೆ ಏನಾದ್ರೂ ಗೊತ್ತಿದೆ, ಅವ್ರು ನಿಮ್ಮತ್ರ ಮಾಸಾಸನ ಯಾಕೆ ಕೇಳ್ತಾರೆ ಅಂತ ಗೊತ್ತಿಟ್ಟು ಕೇಳಿದ್ರು. ಆಗ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಆಗ ತಂದೆಯನ್ನು ಕೇಳ್ತಾರೆ, ಜಡ್ಜ್ ಎಷ್ಟು ಕೊಡ್ಬೇಕು ನಿಮ್ಗೆ ಮಾಸಾಸನ, ಮಾಸಾಸನ ಎಷ್ಟು ಕೊಡ್ಬೇಕು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನನಗೆ 100 ರೂಪಾಯಿ ಕೊಡ್ಬೇಕು, ಮಗ 2ನೇ ತಾರೀಕಿಗೆ ಬಂದು ಮನೆಗೆ ಬಂದು 100 ರೂಪಾಯಿ ಕೊಡ್ಬೇಕು, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಇದು ಅಡ್ವೊಕೇಟ್ ತುಂಬಾ ಜನ ಕೋರ್ಟ್ ಅಲ್ಲಿ ಇರ್ತಾರಲ್ಲ, ತುಂಬಾ ಜನ ಇರ್ತಾರೆ ಅವರು ಗೊಳ್ಳಂತ ನಕ್ಕಿ ಬಿಡ್ತಾರೆ. ಈ ಇವರು 100 ರೂಪಾಯಿ ಕೇಳಿದ್ದಕ್ಕೆ ಆಗ ಸೈಲೆಂಟ್ 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 ಅಂತ ಹೇಳ್ತಾರೆ. ಆಮೇಲೆ ಅವರ ಹತ್ರ ಹೇಳ್ತಾರೆ, ಅವರು 100 ರೂಪಾಯಿ ಮಾತಾಶನ ಕೇಳ್ತಾ ಇದ್ದಾರೆ, ಕೊಡ್ಲಿಕ್ಕೆ ರೆಡಿ ಇದೆಯಾ, ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಕೇಳಿ ಜಡ್ಜ್ಮೆಂಟ್ ಬರೀ ಜಡ್ಜ್ಮೆಂಟ್ ಅಲ್ಲಿ ಬರೀತಾರೆ, ಮತ್ತೆ ಕೇಸ್ ಆಗ್ತದೆ. ಹಾಗೆ ಮತ್ತೆ ಜಡ್ಜ್ ಅವರ ರೂಮಿಗೆ ಹೋಗ್ತಾರೆ, ಜಡ್ಜ್ ರೂಮಿಗೆ ಹೋಗುವಾಗ ಇವರನ್ನು ಕರೆಯುತ್ತಾರೆ, ಯಾರನ್ನ ಈ ಶ್ರೀಮಂತರಿದ್ದಾರಲ್ಲ ಆ ವ್ಯಕ್ತಿಯನ್ನು ಕರೆದು ಅವರು ಜಡ್ಜ್ ಕೇಳ್ತಾರೆ, ನೀವು ಯಾಕೆ 100 ರೂಪಾಯಿ ಮಾತ್ರ ಕೇಳಿದ್ದೀರಂತೆ. ಆಗ ಅವ್ರು ಹೇಳ್ತಾರೆ, ಸರ್ ನನಗೆ ದುಡ್ಡು ಬೇಕಾಗಿಲ್ಲ, ಅವನ ದುಡ್ಡು ನನಗೆ ಬೇಡ, ಆದರೆ ಅವ ಒಬ್ಬನೇ ಮಾತ್ರ ನನಗೆ ಅವ ಏನು ಮಾಡ್ತಾನೆ ಹೇಳಿದರೆ, ದೂರದ ಊರಲ್ಲಿ ದೊಡ್ಡ ಜೋಗನಲ್ಲಿದ್ದಾನೆ, ಅವ ಬರೋದಿಲ್ಲ, ನನ್ನನ್ನು ನೋಡ್ಲಿಕ್ಕೆ ಬರೋದಿಲ್ಲ, ಅದಕ್ಕಾಗಿ ಅವನಿಗೆ ಕೋರ್ಟ್ ಮುಖಾಂತರ ಅವನಿಗೆ ಮಾಸಾಸನ ಕೇಳಿದ್ದಾರೆ, 100 ರೂಪಾಯಿ ನನಗೆ ಪ್ರತಿ ತಿಂಗಳ 2ನೇ ತಾರೀಕಿಗೆ ತಂದು ಕೊಡ್ತಾನಲ್ಲ, ಆವಾಗ ನನಗೆ ಅವನನ್ನು ಒಂದು ಕಣ್ತುಂಬ ನೋಡ್ಬೋದು, ಅವನನ್ನು ಅಪ್ಪಿಡ್ಕೊಳ್ಬಹುದು ಅಂತ ಹೇಳಿ ನಾನು ಕೋರ್ಟ್ಗೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಅಂತ ಒಂದು ವಿಷಯ, ಅದು ನಮ್ಮಲ್ಲಿ ಯಾರಿಗೂ ಹಾಗೆ ಆಗಬಾರ್ದು. ನಾವು ತಂದೆ ತಾಯಿಯವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿದರೆ ಅದನ್ನು ನಾವು ಅವರಿಗೆ ತಿರುಗಿ ಕೊಡಬೇಕು. ಯಾಕಂತ ಹೇಳಿದ್ರೆ 10-18 ವರ್ಷವರೆಗಾದರೂ ಅವರು ನಮ್ಮನ್ನು ಸಾಕಿ ತಲೆಗೆ ಅತ್ಯಂತ ಮುತುವರ್ಜಿಯಿಂದ ಅವರು ನಮ್ಮನ್ನು ಓದಿರ್ತಾರೆ, ಮತ್ತೆ ಎಲ್ಲ ಕಳಿಸ್ತಾರೆ, ನಮಗೆ ಬೇಕಾದ ಎಲ್ಲ ಪರಿಹಾರಗಳನ್ನು ಕೊಡ್ತಾರೆ. ಹಾಗಾಗಿ ಇದೊಂದು ಸಣ್ಣ ವಿಷಯ, ಮಾತ್ರ ಸಣ್ಣ ವಿಷಯ ಅಲ್ಲ, ಅದು ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಅದು ಎಲ್ಲರೂ ಪಾಲಿಸ್ಬೇಕು, ಮಕ್ಕಳು ಪ್ರತಿಯೊಬ್ಬರು ಪಾಲಿಸ್ಬೇಕಾದ ವಿಷಯ. ಇಷ್ಟೊಂದು ಹೇಳಿ ನಾನು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ. ನನ್ನ ಕಲಾವಿದರು ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಕೇವಲ ನಾವು ಫಿಲ್ಮ್ ಆಕ್ಟರ್ಸ್ ಅನ್ನು ಮಾತ್ರ ಕಲಾವಿದರು ಅಂತ ಹೇಳೋದಲ್ಲ, ಚಿತ್ರಕಲೆ, ಸಂಗೀತಗಾರರು, ನೃತ್ಯಗಾರರು, ಹಾಗೆ ಯಾವುದೇ ಫೀಲ್ಡ್ ಅಲ್ಲಿ ಅವರು ಅವರ ಕಲೆಯನ್ನು ತೋರಿಸುವವರು ಎಲ್ಲ ಕಲಾವಿದರೆ. ಹೇಳ್ಬೇಕಂದ್ರೆ ಇಲ್ಲಿ ಸುದ್ದಿ ಬಳಗ ಇದೆ, ಅವರು ಕೂಡ ಎಲ್ಲ ಕಲಾವಿದರೆ, ಅವರ ಕೈಬರಹ ಆ ಕಲೆ ಎಲ್ಲರಿಗೂ ಬರುವುದಿಲ್ಲ. ಚಿತ್ರಕಲೆ ಎಲ್ಲರಿಗೂ ಬರುವುದಿಲ್ಲ, ನೃತ್ಯ ಕಲೆ ಎಲ್ಲರಿಗೂ ಬರುವುದಿಲ್ಲ. ದೇವರು ಯಾರ್ಯಾರಿಗೆ ಕರುಣಿಸಿರ್ತಾರೋ ಅವರು ಭಾಗ್ಯವಂತರು. ಚಿತ್ರಕಲೆ ಅಂತ ಹೇಳುವಾಗ ಒಂದು ವಿಶೇಷ ಏನಂದ್ರೆ, ಸೈಂಟಿಫಿಕಲಿ ಹೇಳ್ತಾರೆ ಅವರ ಬುದ್ಧಿಶಕ್ತಿ ಉತ್ತಮವಾದದ್ದು ಅಂತ, ಅವರ ಆಲೋಚನಾ ಶಕ್ತಿ ತುಂಬಾ ಉತ್ತಮವಾಗಿರ್ತದೆ ಅಂತ. ಯಾಕಂದ್ರೆ ಕ್ರಿಯೇಟಿವಿಟಿ ಮನಸ್ಸು ಅವರಲ್ಲಿ ಇರ್ತದೆ, ಆ ಒಂದು ಆಲೋಚನೆಗಳನ್ನು ಅವರು ಬಣ್ಣದ ಮುಖಾಂತರ ಬಿಳಿ ಹಾಳೆಯ ಮೇಲೆ ಮೂಡಿಸ್ತಾರೆ. ಅವರ ಆಲೋಚನೆಗಳು ಉಳಿದವರಿಗಿಂತ ಹೆಚ್ಚಾಗಿರ್ತದೆ ಅಂತ ಹೇಳ್ತಾರೆ. ಸೊ ನಿಮ್ಗೆಲ್ಲ ಇವತ್ತು ಒಂದು ತಾಲೂಕು ಮಟ್ಟದ ಸ್ಪರ್ಧೆಯನ್ನು ಎಲ್ಲ ಸಂಘ ಸಂಸ್ಥೆಗಳು
सेरकोंडु सुद्दियवरु कळेद ओंदु रोटरी स्कूल नानु नोडिदे अदु तुंबा चेन्नागित्तु हलवारु अवरु कार्यक्रमगळन्नु लाइव अल्लि तोरिस्ता ಏನು ಪಾಠನ ಅಂತ ಹೇಳ್ತಾರೆ ಅದರಲ್ಲಿ ತುಂಬಾ ಉತ್ತಮವಾಗಿ ಮೂಡಿ ಬಂದಿತ್ತು ಸುದ್ದಿ ಬಳಗದಿಂದ ಸೊ ಇಂತರೆಲ್ಲ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಚಂದ್ರಕರ್ ಅವರನ್ನು ಹೇಳಬೇಕಿದ್ರೆ ಹಳೆಯ ಪರಿಚಯ ತುಂಬಾ ವರ್ಷ ನಂತರ ಇವತ್ತು ನೋಡ್ತಾ ಇದ್ದೇನೆ ಅವರನ್ನು ನನ್ನ ಮಕ್ಕಳೇ ಈ ಸ್ಕೂಲಿಗೆ ಬರ್ತಾ ಇರುವಾಗ ಅವರು ಪರಿಚಯ ಆಗಿತ್ತು ಫ್ಯಾನ್ಸಿ ಡ್ರೆಸ್ಸಿಗೆಲ್ಲ ಅವರು ಸಹಕರಿಸ್ತಾ ಇದ್ರು ತುಂಬಾ ಉತ್ತಮ ಕಲಾವಿದರು इवर मार्गदर्शन ना मू सह आर्टिस्ट आगे तुम सतोष कला ना या कला हमें पड़े नानू कला सो अद्रेलू ना कला मनसु हेगी सण अनुभव ननू इतने भविष्य चित्रकले स्पर्धे सीमित आगे निरंतर निम्म हस्तदिंद बण्ण बण्णद मेरुगळु हाळेगळ मेले मेले मूडलि अदु अर्थपूर्णवागिरलि जनरिगे स्पंदिसलि 2011 रल्लि नावु सुळ्ळ्य हब्ब माडिदाग ई चित्रकला स्पर्धेयन्नु एर्पडिसिदेवु आग अरिपैतोडि मत्तु प्रसन्नरु आ कार्यक्रमवन्नु नडेसिकोट्रु नंतर नावु ಅಪ್ಪನ ಮುಂದುವರಿಸಬೇಕಾಗಿತ್ತು ಕಾರಣಕ್ಕೆ ಆಗಿ ಆದರೆ ಈ ಹಬ್ಬದ ಮುಂದುವರಿಕೆ ಭಾಗವಾಗಿ ಹರಿಪಾಯ್ದೋಡಿ ಮತ್ತು ಪರ್ಸನರು ಇದನ್ನು ಮುಂದುವರಿಸಿಕೊಂಡೇ ಬಂದಿದ್ದಾರೆ ಮಕ್ಕಳ ಚಿತ್ರಕಲೆಯ ಆಸಕ್ತಿಯನ್ನು ಕೆಜಿ ಯುಕೆಜಿಯಿಂದ ಎಸ್ಎಚ್ಜಿವರೆಗೆ ಎಸ್ಎಚ್ಜಿಗೆ ನಡೆಸಿಕೊಂಡು ಬಂದಿದ್ದಾರೆ ನಾನು ಹೆಚ್ಚಾಗಿ ಬರ್ತಾ ಇದ್ದದ್ದು ಈ ಕಾರ್ಯಕ್ರಮ ಉದ್ಘಾಟನೆ ಬಂದದ್ದು ಬಹಳ ಕಡಿಮೆ ನಾನು ಬಂದದ್ದು ಯಾವ ನಡುವಿನಲ್ಲಿ ಕಾರ್ಯಕ್ರಮ ಆಗ್ತಾ ಇರುವಾಗ ಅಥವಾ ಸನ್ಮಾನ ಕಾರ್ಯಕ್ರಮದಲ್ಲಿ भागवे जन कटेलू प्रेरणा वेदिक प्रेरणा नम चित्रकले मंगल अल बंद चित्रकले प्रोत्साह बहुत मुख्य ನಾವು ತುಂಬಾ ವಿಚಾರಗಳನ್ನು ಮಾತಾಡಬಹುದು ಸಾಹಿತ್ಯ ಚಿತ್ರಕಲೆ ಸಂಗೀತ ಇವೆಲ್ಲವೂ ಕೂಡ ಒಂದು ಮನುಷ್ಯನ ಅಭಿವ್ಯಕ್ತಿಯ ಭಾಗ ಕ್ರೀಡೆ ಕೂಡ ಕ್ರೀಡೆ ಇವೆಲ್ಲವೂ ಕೂಡ ಪಾಠ್ಯೋತ್ತರಗಳನ್ನು ಏನು ಕಲಿತೇವೋ ಅವುಗಳನ್ನು ವಿಸ್ತರಿಸಬೇಕಾದ್ರೆ ಅದಕ್ಕೊಂದು ಭಾವನಾತ್ಮಕ ಇದನ್ನು ಕೊಡಬೇಕಾದ್ರೆ ಈ ಕಲಾ ಪ್ರಕಾರಗಳು ಬೇಕು ಯಾವುದೋ ಚಿತ್ರ ನೋಡಿದಾಗ ಅದು ನಿಮಗೆ ಏನು ತೋರ್ತದೆ ಅಂತ ಹೇಳಿದ್ರೆ ಅವನು ಏ ಚಿತ್ರ ಬಿಡಿಸಿದಾನೆ ಅಂತ ಆ ಚಿತ್ರದ ಹಿಂದಿಗಡೆ ಇರುವ ಅರ್ಥವನ್ನು ಕೊಡ್ತ ಈಗ ಮೋನಾಲಿಸನ ಚಿತ್ರ ಇದೆ ಅಂತ ಇವತ್ತಿನ ಕೂಡ ಮೋನಾಲಿಸ ಚಿತ್ರ ಒಂದು ಎಲ್ಲೂ ನೋಡ್ಲಿಕ್ಕೆ ಅಂತ ಹೋಗ್ತಾರೆ ಯಾಕಂದ್ರೆ ಅದು ಏನು ಹೇಳ್ತದೆ ಅಂತ ಹೇಳಿದ್ರೆ ಭಾಗ ಅದರ ಬಗ್ಗೆ ರಿಸರ್ಚ್ಗೆ ನಡೀತಾ ಇರ್ತವೆ ಆ ಚಿತ್ರ ಹಿಂದೆ ಏನಿದೆ ಅದರ ಉದ್ದೇಶ ಏನು ಅಂದ್ರೆ ಒಬ್ಬ ಕಲಾವಿದ ಚಿತ್ರ ಮಾಡಿದಾಗ ಅವನ ಆಲೋಚನೆಗಳು ಅದು ಜಗತ್ತಿಗೆ ಒಂದು ಸ್ಫೂರ್ತಿಯನ್ನು ಕೊಡುತ್ತದಾಗಿ ನಾವು ಮಕ್ಕಳ ಬಗ್ಗೆ ನಾವು ಹೇಳ್ತೇವೆ ಮಕ್ಕಳು ಸಣ್ಣದಿರುವಾಗ ಬಹಳ ಮಕ್ಕಳನ್ನು ನೋಡದೆ ಒಂದು ನಾನು ಈ ಕಲೆಯಲ್ಲಿ ಹೆಚ್ಚಾಗಿ ಅವರು ಚಿತ್ರ ಬಿಡಿಸುವುದಕ್ಕಿಂತ ಹೆಚ್ಚು ಆ ಚಿತ್ರಕ್ಕಿಂತ ಹೆಚ್ಚು ಚಿತ್ರ ಬಿಡಿಸುವುದು ನಾನು ಅನ್ನಿಸ್ತೇನೆ ಬಹಳ ಗಂಭೀರ ಕುಳಿತುಕೊಂಡು ನೆಲದಲ್ಲಿ ಕೂತು ಅದನ್ನು ಮಾಡಿ ಹೇಗೆ ಚಿತ್ರ ಬಿಡಿತಾರೆ ಅಂದ್ರೆ ಆ ಚಿತ್ರ ಬಿಡಿಸುವ ಹುಮ್ಮಸ್ಸು ಮತ್ತು ಆ ಚಿತ್ರ ಬಿಡಿಸುವ ಆಸಕ್ತಿ ಅದು ಏನಿದೆಯಾ ಅದು ನನಗೆ ಹೆಚ್ಚು ಸಂತೋಷ ಕೊಡುತ್ತದೆ ಚಿತ್ರ ಕಲೆ ಬೇರೆ ಅವರವರ ಶಕ್ತಿಗೆ ಅನುಗುಣ ಚಿತ್ರಗಳಾಗ್ತವೆ ಅದಕ್ಕಾಗಿ ಈ ಹುಮ್ಮಸ್ಸಲ್ಲಿ ಒಂದು ಬೆಳಿಗ್ಗೆ ಒಂದು ಕೇಳಿ ಎಷ್ಟು ಸ್ಪರ್ಧಿಗಳಿದ್ದಾರೆ ಅಂತ ಕಳೆದ ವರ್ಷ 761 ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ಸತಿ 800 ಆಗ್ತದೆ ಅಂತ ಹೇಳ್ತಾರೆ ಇದು ಎಲ್ಲರ ಪ್ರೋತ್ಸಾಹ ಅದಕ್ಕಾಗಿ ಒಂದು ನಮ್ಮ ವಿಶೇಷವಾಗಿ ನನ್ನ ಮಾತು ನಡುವಿನಲ್ಲಿ ನಮ್ಮ ಹರಿಪಾಯ್ದೋಡಿಗೆ ಮತ್ತು ಪ್ರಸನ್ನಿಗೆ ಒಂದು ಚಪ್ಪಾಳೆಯ ಸ್ವಾಗತವನ್ನು ಕೊಡ್ತೀನಿ ಬೆಂಬಲ ಕೊಟ್ಟಿರಬಹುದು ನಮ್ಮದು ಬೆಂಬಲ ಅದು ಸಮಸ್ಯೆ ಆದ್ರೆ ಇಳಿದು ಮಾಡುವಂತದ್ದು ಸೇರಿಸುವಂತದ್ದು ಅವರನ್ನು ಇನ್ವಾಲ್ವ್ ಮಾಡುವಂತದ್ದು ಪ್ರತಿಯೊಂದು ಮಗು ಮತ್ತೆ ಅವರ ಮನೆಯಲ್ಲಿ ನೋಡಿಕೊಳ್ಳುವಂಥದ್ದು ಮತ್ತೆ ಚಿತ್ರಗಳು ಎಲ್ಲರಿಗೆ ಪ್ರೋತ್ಸಾಹವಾಗಿ ಒಂದು ಫಲಕವನ್ನು ಕೊಡುವುದು ಭಾಗವಹಿಸಿದ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಮೂಲಕ ಭಾಗವಹಿಸುವುದೇ ಮುಖ್ಯ
ಆ ದೇವಳವನ್ನು ತೋರಿಸಿಕೊಡುದು ಅದು ಅತ್ಯಂತ ದೊಡ್ಡ ವಿಚಾರ. ಸಮಾಜದಲ್ಲಿ ಗೆಲ್ಲುವುದೆಲ್ಲರಿಗೆ ಅಂತ ತೋರ್ತಾರೆ. ಆದರೆ ಭಾಗವಹಿಸುವುದಕ್ಕೆ ಬೆಲೆ ಕೊಡುವಂಥದ್ದು ಬಹಳ ಮುಖ್ಯ. ಸ್ಪರ್ಧೆಯಲ್ಲಿ ಇದ್ದಾಗ ಸೋಲೋಗಿ ಎಲ್ಲರೂ ತುಂಬ ಅಂತ ಹೇಳ್ತಾರೆ. ಭಾಗವಹಿಸುವುದೇ ಮುಖ್ಯ ಆದಾಗ ಅದರ ಉದ್ದೇಶ ಒಳ್ಳೆಯದನ್ನು ಮಾಡುವುದು ಅಂತ. ನಮ್ಮ ಕಲೆಯನ್ನು ಎಲ್ಲರ ಮನಸ್ಸನ್ನು ಎಲ್ಲರ ಮನಸ್ಸನ್ನು ಸಂಪ್ರೀತಿಗೊಳಿಸುವಂತಹ, ಎಲ್ಲರ ಮಕ್ಕಳ ಮನಸ್ಸನ್ನು ಉತ್ತೇಜನಗೊಳಿಸುವಂತಹ, ಮಕ್ಕಳು ದೊಡ್ಡದಾದ ಕೂಡಲೇ ಆ ಮನಸ್ಸನ್ನು ಕಳ್ಕೊಳ್ಬಾರ್ದು ಅಂತ ಹೇಳೋ ದೃಷ್ಟಿಕೋನ ಬಹಳ ಮುಖ್ಯ. ಇವತ್ತು ನಮ್ಮ ರಾಟ್ರಿ ಅಧ್ಯಕ್ಷರು ಮಕ್ಕಳಿಗೆ ಬುದ್ಧಿವಾದ ಇರುತ್ತೆ, ತಂದೆ ತಾಯಿ ನೋಡ್ಕೊಳ್ಳಿ. ಯಾಕೆ ಅಂತೇವೆ, ಮಕ್ಕಳಿದ್ದಾಗ ಮಕ್ಕಳಷ್ಟು ದೇವರಾಗಿ ಮಕ್ಕಳಲ್ಲಿ ಏನು ಕಲ್ಪಿಸ ಇರೋದಿಲ್ಲ. ಮಕ್ಕಳಿಗೆ ಎಲ್ಲರೂ ಒಳ್ಳೇದು, ಎಲ್ಲಿ ನೋಡಿದ್ರು ಮಕ್ಕಳು ನಗುದೇ. ಸ್ವಲ್ಪ ಪ್ರಾಯ ಅಂತ ಬಂದಾಗಿ ನಾವೆಲ್ಲೋ ಕಳ್ಕೊಳ್ತಾ ಬರ್ತೇವೆ. ನಾವು ಬುದ್ಧಿವಂತರಾಗ್ತೇವೆ, ಓದ್ತೇವೆ, ಹಣ ಸಂಪಾದನೆ ಮಾಡ್ತೇವೆ, ಆದರೆ ಮಕ್ಕಳ ಗುಣವನ್ನು ಆನಂದವನ್ನು ಕಳ್ಕೊಳ್ತೇವೆ. ಹಾಗೆ ಬಹಳ ಒಳ್ಳೆ ಮನುಷ್ಯ ಒಬ್ಬ ಇದ್ರೆ, ಬಹಳ ಸಮಾಜದಲ್ಲಿ ಒಳ್ಳೆ ಮನುಷ್ಯ ಉಳಿಯುತ್ತೆ, ಅವನ ಮಗುವಿನ ಮನಸ್ಸು ಅಂದ್ರೆ ಏನರ್ಥ? ಆ ಮಗು ನಮ್ಮಲ್ಲಿ ಮನಸ್ಸು ಕಳೆದೋಗಿದೆ. ಅವನಲ್ಲಿ ಮಗನ ಮನಸ್ಸಿದ್ರೆ, ನಾವು ಮಗುವಾಗಿದ್ದ ಮನಸ್ಸಿತ್ತು, ನೀವೆಲ್ಲ ಮಕ್ಕಳಾಗಿ ನಿಮ್ಮಲ್ಲಿ ಮನಸ್ಸಿದೆ, ನೀವು ದೊಡ್ಡಾಗಿ ಕಳ್ಕೊಂಡಿದ್ದೀವಿ. ಏನನ್ನು ಕಳ್ಕೊಳ್ತೀವಿ? ಮಗುವಿನ ಮನಸ್ಸನ್ನು ಕಳ್ಕೊಳ್ತೀವಿ. ಆ ಮಗು ಮಕ್ಕಳ ಮನಸ್ಸನ್ನ ಪುನಃ ನಿರಂತರವಾಗಿ ಉಳಿಸಿಕೊಳ್ಳೋ ಕಾರ್ಯಕ್ರಮವನ್ನ ನಾವು ಬೆಳೆಸಬೇಕಾಗ್ತದೆ. ಅದಕ್ಕಾಗಿ ಪ್ರೋತ್ಸಾಹ ಕೊಡ್ಬೇಕಾಗ್ತದೆ. ಒಂದು ಅಥರ್ವೇದದ ಉಕ್ತಿ ಇದೆ, ಸಮದೋಷ ಸಮಾಧಿಶ್ಯ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನ್ಮ ಸ್ವಸ್ಥ ಇತ್ಯವಿದೆ ಅಂತ ಹೇಳ್ಬೋದು. ಅಂದ್ರೆ ಎರಡನೇ ಲೈನ್ ಪ್ರಸನ್ನ ಆತ್ಮ ಪ್ರಸನ್ನ ಇಂದ್ರಿಯ ಪ್ರಸನ್ನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಾಗಿರ್ತದೆ. ಅದು ಹೇಗೆ ಬರ್ತದೆ ಅಂತ ಹೇಳುವಂತದ್ದು ಮುಖ್ಯ. ಬಹುಶಃ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ, ನಮ್ಮನ್ನು ನಾವು ಒಳ್ಳೆ ವಿಚಾರಕ್ಕೆ ತೊಡಗಿಸಿಕೊಂಡಾಗ ಇದು ಬರ್ತದೆ. ಒಬ್ಬ ವ್ಯಕ್ತಿ ಆರೋಗ್ಯ ಇರಬೇಕಿದ್ರೆ ಅವರಿಗೆ ಶಾರೀರಿಕ ಆರೋಗ್ಯವೂ ಬೇಕು, ಮಾನಸಿಕ ಆರೋಗ್ಯವೂ ಬೇಕು. ಬಹುಶಃ ಮಾನಸಿಕ ಆರೋಗ್ಯ ಪಡ್ಕೊಳ್ಳಿಕ್ಕೆ ಇಂತಹ ಒಂದು ವರ್ಣಚಿತ್ರ ಆದಂತಹ ಕಾರ್ಯಕ್ರಮಗಳು ಅಥವಾ ಆರ್ಟ್ಗೆ ಸಂಬಂಧಪಟ್ಟಾಗಿ, ಚಿತ್ರಕಲೆಗೆ ಸಂಬಂಧಪಟ್ಟಾಗಿ ನಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ನನ್ನನ್ನು ಇನ್ವಿಟೇಷನ್ ಇಲ್ಲದೆ ನಾನು ಇವತ್ತು ಬಂದಿರತಕ್ಕಂಥದ್ದು, ನಾನು ಇವತ್ತು ವಿಶೇಷವಾಗಿ ಬಂದಿರತಕ್ಕಂಥದ್ದು ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ಅದರ ಹಿರಿಯ ಈ ಮೊದಲಿನ ಪಾಸ್ಟ್ ಪೇರೆಂಟ್ ಆಗಿ ನನ್ನ ಮಕ್ಕಳು ಇಬ್ಬರು ಕೂಡ ಆ ಸ್ಕೂಲಲ್ಲಿ ಓದಿರುವುದರಿಂದ ಇವತ್ತು ಒಳ್ಳೆ ಒಳ್ಳೆ ವ್ಯಕ್ತಿತ್ವವನ್ನು ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಅವರನ್ನು ಇಬ್ಬರನ್ನು ಕೂಡ ಪ್ರಸನ್ನ ಅವರನ್ನು ನಾನು ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಮ್ಮ ಈ ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ವರ್ಣಚಿತ್ತಾರ 2024 ಹಲವು ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ಸುಳ್ಯ, ರೋಟರಿ ಕ್ಲಬ್ ಸುಳ್ಯ, ಇಂಟರಾಕ್ಟಿವ್ ಕ್ಲಬ್ ಸುಳ್ಯ, ರೋಟರಿ ಶಾಲೆ, ಸುದ್ದಿ ಬಿಡುಗಡೆ ಪತ್ರಿಕೆ, ಸುದ್ದಿ ವೈಬ್ಸ್ ವೆಬ್ಸೈಟ್, ಇದೆಲ್ಲದರ ಸಹಯೋಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಲವಾರು ವರ್ಷಗಳಿಂದ ಜರುಗ್ತಾ ಇರುವಂತ ಈ ಒಂದು ಚಿತ್ರಕಲೆ ಈ ಸ್ಪರ್ಧೆ ಅತ್ಯಂತ ಯಶಸ್ವಿಯಾಗಿ ಈ ವರ್ಷವೂ ಜರುಗ್ಲಿ ಅಂತ ಶುಭಾಶಯವನ್ನ ಮೊತ್ತ ಮೊದಲಾಗಿ ಕೋರ್ತಾ, ಒಂದು ನಾಣ್ಣುಡಿ ಇದೆ, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತ. ರವಿ ಕವಿ ಇಬ್ಬರು ಕಾಣದ್ದನ್ನ ನಮ್ಮ ಈ ಕಲಾಕಾರರು ಕಾಣ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಈ ಕಲಾಕಾರರು ಹಾಕುವಂತ ಒಂದು ಸಣ್ಣ ಚುಕ್ಕಿ ಇರಬಹುದು, ಒಂದು ಸಣ್ಣ ಗೆರೆ ಇರಬಹುದು, ಅದಕ್ಕೆ ಅದರದೇ ಆದಂತಹ ವಿಶಿಷ್ಟವಾದಂತಹ ಅರ್ಥಗಳಿರ್ತವೆ. ಅವರ ಕಲ್ಪನೆಯಲ್ಲಿ ಅದನ್ನ ಚಿತ್ರಿಸಿರ್ತಾರೆ. ಅಂತಹ ಒಂದು ಕಲ್ಪನೆಯ ಆ ಒಂದು ಯೋಚನೆಯ ಶಕ್ತಿ ನಮ್ಮ ವಿದ್ಯಾರ್ಥಿನಿಯರಿಗೆ ಬರುವಂತೆ ಸದಾ ಶ್ರಮಿಸ್ತಾ ಇರುವಂತ ನಮ್ಮ ಈ ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ನ ತಂಡದವರು, ನಮ್ಮ ಶ್ರೀಹರಿ ಪೈಂದೋಡಿ ಸರ್ ಅವರು ಮತ್ತು ಶ್ರೀ ಪ್ರಸನ್ನ ಐವರ್ನಾಡ್ರು, ಇವರಿಬ್ಬರ ಬಗ್ಗೆ ಹೇಳೋದಾದ್ರೆ ಸದಾ ಜೊತೆ ಜೊತೆಯಾಗಿ ಜೋಡೆತ್ತುಗಳಂತೆ ಶ್ರಮಿಸ್ತಾ ಇರೋದು ಮಾತ್ರ ಅಲ್ಲದೆ, ನಮ್ಮ ಶ್ರೀಹರಿ ಪೈಂದೋಡಿ ಅವರು ನಮ್ಮ ಹೈಸ್ಕೂಲ್ನ ನಮ್ಮ ರೋಟರಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರು ಅನ್ನೋದು ನನಗೆ ಬಹಳ ಹೆಮ್ಮೆಯ ವಿಚಾರ. ಅವರನ್ನು ಇಡೀ ತಂಡವನ್ನ ಅಭಿನಂದಿಸುವುದರ ಜೊತೆಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಹತ್ತು ಹಲವಾರು ಕಾಂಪಿಟೀಷನ್ಗಳಲ್ಲಿ ಅತ್ಯುತ್ತಮವಾದಂತಹ ಪ್ರಶಸ್ತಿಗಳನ್ನು ಪಡೆದು ಬರಲಿಕ್ಕೆ, ಅತ್ಯುತ್ತಮ ಕಲಾಕಾರರಾಗಿ ಬೆಳೆದು ಬರುವುದಕ್ಕೆ ನಮ್ಮ ಶ್ರೀಹರಿ ಸರ್ನ ಕೊಡುಗೆ ಅತ್ಯಮೂಲ್ಯವಾಗಿದೆ. ಅದನ್ನು ಕೂಡ ಈ ಕ್ಷಣದಲ್ಲಿ ನಾನು ಸಂತೋಷದಿಂದ ಏನು ಅಭಿನಂದಿಸ್ತಾ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮ ಇಲ್ಲಿ ಚಿಗುರ್ತಾ ಇರುವಂತಹ ಎಲ್ಲ ಕಲಾಕಾರ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರನ್ನು ನಿಮ್ಮೆಲ್ಲರನ್ನ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ, ಎಲ್ಲ ಮಕ್ಕಳು ಕೂಡ ಪ್ರಾಣಿಗಳು ಕೂಡ ತಮ್ಮ ಕಲೆಯನ್ನ ಪ್ರದರ್ಶಿಸಲಿಕ್ಕೆ ಅಥವಾ ಅವರೇನು ರೆಡಿಯಾಗಿ ಬಂದಿದ್ದಾರೆ, ಹಾಗೆ ಅವರಿಗೆ ಆ ಸಮಯವನ್ನ ಈಗ ಕಾಯ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಚಂದ್ರ ಸರ್ ಅವರು ಸುಳ್ಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಚಿತ್ರ ಕಲಾ ರಸದೌತನವನ್ನು ನೀಡಿದವರು. ಇಲ್ಲಿ ಎಲ್ಲೋ ಕಲಾಶಾಲೆ ಅಂತಿದ್ದು ಆವಾಗ ಯಾವುದೇ ಚಿತ್ರಕಲಾ ತರಗತಿ ಇರಲಿಲ್ಲ. ಆವಾಗ ಗೋಪಾಲ್ಕರ್ ಅವರು ಸ್ಥಾಪಿಸಿದ ಎಲ್ಲೋರ ಕಲಾಶಾಲೆ ಇತ್ತು, ಅದನ್ನು ನಡೆಸಿದವರು ಶ್ರೀ ಚಂದ್ರಾಡ್ಕರ್ ಅವರು. ಆಮೇಲೆ ಅವರು ಕಾರ್ಯಕ್ಕಿಂತ ಮಂಗಳೂರಿಗೆ ತೆರಳಿದ್ರು. ನಂತರ ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ ಹುಟ್ಟಿಕೊಂಡಿತ್ತು ಇಲ್ಲಿಯ ವಿದ್ಯಾರ್ಥಿಗಳಿಗೆ. ಅವರು ನಿವೃತ್ತಿ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಗುರುತಿಸಿದ್ದೇವೆ ಸರ್. ದಯವಿಟ್ಟು ಬಂದು
ನಮ್ಮ ಜೊತೆ ಸೇರ್ಕೊಳ್ಬೇಕು. ಅದೇ ರೀತಿ 15 ವರ್ಷಗಳಿಂದ ನಮ್ಮ ಜೊತೆ ಒಂದು ದೊಡ್ಡ ಶಕ್ತಿ ಅನಂತರಾಜ್ ಮಾಯಪ್ಪನ ಅವರು ಬೆಂಗಳೂರಿನಲ್ಲಿ ಉದ್ಯಮಿಗಳಾಗಿರುವವರು, ಅವರನ್ನು ಕೂಡ ಅವರು ಸಿಗೋದಿಲ್ಲ ಈ ಸಲ ದೀಪಾವಳಿ ಪ್ರಯುಕ್ತ ಬಂದು ಅವರು ನಮ್ಮ ಜೊತೆ ಇದ್ದಾರೆ. ಇಬ್ರು ಗಣ್ಯರು ಕೂಡ ಬಂದು ಸೇರ್ಕೊಂಡಿರುತ್ತಾರೆ, ಎಲ್ಲ ಡಾಕ್ಟರ್ ಶಿವಂದ ಡಾಕ್ಟರ್ ಅವರು ಮತ್ತು ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಗಣ್ಯರನ್ನು ಗೌರವಿಸುತ್ತೇವೆ ಸರ್. ನಿಮಗೆ ದೇವರು ಆಯುಷ್ಯ ಆರೋಗ್ಯ ನೀಡಿ ಆಶೀರ್ವದಿಸಲಿ. ಇನ್ನು ಮುಂದೆಯೂ ನಿಮ್ಮ ಸೇವೆ ಸಮಾಜಕ್ಕೆ ತೆರೆದುಕೊಂಡಿರಲಿ ಎಂದು ಈ ಮೂಲಕ ನಾವು मुखिया मुझको चाहिए प्राण पान को एक पाले को से सकल अंतर सहित हेल्लू कूड़ा हेगी नायक तान सतोषव अनुभव जो आ सतोषव समाज के हंस आग मात्र नम जीवन सार्थक अंत समाज समारंभद गुर्त श्रेष्ठन श्रेष्ठ आते अदे रीत नमंदी अनेक कार्यक्रम नम जो सेरको अदे रीत चंद्राड़क इवर समारंभ में गुर्त गौरव के अत्य सतोष पड़ता इवन ದೀಪಾವಳಿಯ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ತುಂಬಾ ಖುಷಿ ಈಗ ಹೇಳೋದಕ್ಕೆ ಗೊತ್ತಾಗಿರೋದು ನಾನು ಮೊದಲಿಂದ ಅವ್ರ ಜೊತೆಗಿದ್ದೇನೆ ಈ ಕಾರ್ಯಕ್ರಮ ಜೊತೆಗೆ ನಮ್ಮ ಐವರ್ನಾಡ್ ಸರ್ ಶ್ರೀ ಎನ್ ಪೈಲಟ್ ಸರ್ ಮತ್ತೆ ಸುದ್ದಿ ಸಮಾಜ ಸಂಸ್ಥೆಗಳು ನಡೆಸುವಂತ ಈ 15 ವರ್ಷ ಆಯ್ತು ಕೇಳುವಾಗ್ಲೇ ನನಗೆ ಈಗ ಗೊತ್ತಾಗಿದೆ 15 ವರ್ಷ ಆಗಿದೆ ಈಗ ಅಂತ. 14 ವರ್ಷದಿಂದ ಜೊತೆಗಿದ್ದೇನೆ, ಒಂದು ಸಲ ಮಾತ್ರ ಬಂದಿದ್ದೇನೆ, ಯಾಕಂದ್ರೆ ಪ್ರತಿ ಸಲ ನಮ್ಮ ವ್ಯವಹಾರದಲ್ಲಿ ನನಗೆ ಬರ್ಲಿಕ್ಕೆ ಆಗುದಿಲ್ಲ. ಈ ಸಲ ಒಂದು ಬರ್ಲೇಬೇಕಂತಾಯ್ತು, ದೀಪಾವಳಿ ಬಂದವನು ಇಲ್ಲಿದ್ದೆ. ಆದ ಕಾರಣ ತುಂಬಾ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಜಾಸ್ತಿ ಮಾತಾಡುವಂತ ಏನಿಲ್ಲ, ಯಾಕಂದ್ರೆ ಈಗ ನಮ್ಮ ಮಕ್ಕಳು ಬಿಡಿಸಿದಂತ ಚಿತ್ರಗಳು ಮಾತಾಡುವಂತ ಸಮಯ, ನಾವು ಮಾತಾಡುವಂತ ಸಮಯ ಅಲ್ಲ. ಆದ್ರೆ ಒಂದೇ ಹೇಳೋದು, ತುಂಬಾ ಖುಷಿ ಏನಂದ್ರೆ ನಮ್ಗೆಲ್ಲ ಏನೇ ಉದ್ಯೋಗ ಮಾಡಿದೀವಿ, ಡಾಕ್ಟರ್ ಆಗಿ ಇಂಜಿನಿಯರಿಂಗ್ ಆಗಿ ಅಂತ ಏನೇ ಉದ್ಯೋಗ ಮಾಡಿ ಒಂದು ಪ್ರವೃತ್ತಿ ಅನ್ನೋದು ಬೇಕು, ಒಂದು ಹಾಬಿ ಅನ್ನೋದು ಬೇಕು. ಈಗ ನಿಮ್ಗೊಂದು ಬಯೋಡಾಟ ಕೇಳಿದ್ರೆ ಅದ್ರಲ್ಲಿ ಹಾಬಿ ಕೇಳ್ತಾರೆ, ಅದು ಚಿತ್ರಕಲೆ ಇರ್ಬೋದು ಅಥವಾ ಡ್ಯಾನ್ಸ್ ನೃತ್ಯ ಇರ್ಬೋದು ಅಥವಾ ಸಂಗೀತ ಇರ್ಬೋದು, ಯಾವ್ದಾದ್ರು ನೀವು ಎಷ್ಟು ಲಕ್ಷಾಂತರ ಒಂದು ಸಂಬಳವನ್ನು ತಗೊಂಡ್ರು ಕೂಡ ನಿಮ್ಮಲ್ಲಿರುವ ಹಾಬಿ ಆ ಕಂಪನಿಯಲ್ಲಿ ಸಾವಿರಾರು ಜನ ಕೆಲಸ ಮಾಡುವಂತ ಒಂದು ಕಂಪನಿಯಲ್ಲಿ ಕೂಡ ನಿಮ್ಮನ್ನು ಗುರುತಿಸುವುದು ನಿಮ್ಮ ಕಲೆ ನಿಮ್ಮ ಹಾಬಿಯಲ್ಲಿ. ನೀವು ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತದೆ, ಅದ್ರಲ್ಲಿ ಭಾಗವಹಿಸುವಂತ ಸಂದರ್ಭಗಳು ಬರ್ತದೆ. ಮತ್ತೆ ಇನ್ನೊಂದೇನಂದ್ರೆ ಪೋಷಕರು ಕೂಡ ಆಗಿ ನಾನು ತುಂಬಾ ನೋಡಿದ್ದೇನೆ, ನಮ್ಮ ಮಡಪ್ಪಾಗಿ ಕೊಲ್ಲಮಗಲದಂತ ಜಾಗದಿಂದ ನಮ್ಗೆ ಗೊತ್ತಿರೋರು, ಕೇವಲ ಒಂದು ಭಾನುವಾರ ಒಂದು ಡ್ಯಾನ್ಸ್ ಕ್ಲಾಸ್ ಇದೆ, 1 ಗಂಟೆ 2 ಗಂಟೆ ಡ್ಯಾನ್ಸ್ ಕ್ಲಾಸ್ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಜೀಪಲ್ಲೇ ಕಾರಲ್ಲೇ ಕರ್ಕೊಂಡು ಬಂದು ಮಕ್ಕಳ ಕ್ಲಾಸ್ ಆಗುವವರೆಗೆ ಸುಮ್ಮನೆ ಇಲ್ಲಿ ಬಾಧ. 2 ದಿನಗಳಲ್ಲಿ ವೀಕ್ ಡೇಸ್ ಅಂದ್ರೆ ಏನೋ ಅವ್ರಿಗೆ ಕೆಲಸಗಳಿರ್ತದೆ, ತಾಲೂಕ್ ಆಫೀಸ ಕೋರ್ಟ್ ಇನ್ನೊಂದ ಮತ್ತೊಂದು ಇರ್ತದೆ, ಏನು ಕೆಲಸ ಇರೋದಿಲ್ಲ. ಭಾನುವಾರ ಬಂದು ಆ 2 ಗಂಟೆ ಕ್ಲಾಸಿಗೆ ಕೂತು ಮತ್ತೆ ಮಕ್ಕಳನ್ನು ಪುನಃ ಕರ್ಕೊಂಡು ಹೋಗ್ತಾರೆ ಅಂತ ಪೋಷಕರು ಇದ್ದಾರೆ. ಈಗ ನಮ್ಗೆಲ್ಲ ಅವಕಾಶಗಳು ಇರ್ಲಿಲ್ಲ ಆತರ, ಆದ್ರೆ ಈಗ ಬೇಕಾದಷ್ಟು ಅವಕಾಶಗಳಿದೆ, ಮನೆ ಮನೆಗಳಲ್ಲಿ ವಾಹನ ಸೌಕರ್ಯ ಇದೆ. ಆ ಪೋಷಕರಿಗೆ ಎಷ್ಟೇ ಕಷ್ಟ ಆಗ್ಲಿ ನಾನು ಇಂಥದಕ್ಕೆ ಸೇರ್ಕೋಬೇಕು ಇಂಥದ್ದು ಮಾಡ್ಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಹೇಗಾದ್ರೂ ಮಾಡಿ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ನಿಮ್ಮನ್ನು ಮತ್ತೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಅವಕಾಶಗಳಿಲ್ಲ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ನಾನು ಹೇಳುದು ನಮ್ಮ ಶ್ರೀಹರಿ ಪೈಲಟ್ ಸರ್ ಇರ್ಬೋದು, ಪ್ರಸನ್ನ ಸರ್ ಇರ್ಬೋದು, ಇವರೆಲ್ಲ ಗುರುತಿಸಿಕೊಂಡಿದ್ದು ಅವರ ಕಲೆಯಿಂದ. ಪ್ರಸನ್ನ ಸರ್ ನಾವು ಕ್ಲಾಸ್ಮೇಟ್ಸ್, ನಾವು ನಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಅವರತ್ರ ನಮ್ಮ ಮನೆಯ ಚಿತ್ರ ಬಿಡಿಸ್ಲಿಕ್ಕೆ ಹೇಳುದು, ದೂರದಲ್ಲಿ ನಿಂತುಕೊಂಡು ನಮ್ಮ ಮನೆಯ ಚಿತ್ರ, ಕೊಟ್ಟಿಗೆಯ ಚಿತ್ರ, ಹಟ್ಟಿಯ ಚಿತ್ರ, ಅದಕ್ಕೊಂದು ಕರೆಂಟ್ ಕಂಬದಿಂದ ಒಂದು ವೈರ್ ಬಂದಿರೋದು, ಅದನ್ನು ಅಷ್ಟು ಚಂದವಾಗಿ ಬಿಡಿಸ್ತಿದ್ರು. ಇವತ್ತು ಅವರಿಗೆ ಬದುಕು ಕೊಡ್ತು, ಅನ್ನ ಕೊಡ್ತು, ಹೆಸರು ಕೊಡ್ತು, ಪ್ರಸನ್ನ ಇವನ್ನ ಅಂತ ಹೇಳಿ ಅದನ್ನು ಗುರುತಿಸುತ್ತಿದ್ರೆ ಅದು ಅವರ ಕಲೆಯಿಂದ. ಆತರ ನೀವೆಲ್ಲರೂ ಕೂಡ ಮುಂದೆ ಒಂದು ಕಲೆ ಅಂತ, ಚಿತ್ರಕಲೆ ಮಾತ್ರ ಅಲ್ಲ ಸಂಗೀತ ಇರ್ಬೋದು, ಮತ್ತೆ ಬೇರೆ ಬೇರೆ ಕಾರಣಗಳಿಂದ ನೀವು ಸಮಾಜದಲ್ಲಿ ಗುರುತಿಸುವಂತಾಗಿ ನಿಮಗೆಲ್ಲರೂ ಒಳ್ಳೆದಾಗಲಿ. ಮತ್ತೆ ಈ ಕಾರ್ಯಕ್ರಮ ಈಗ 15 ವರ್ಷ ಆಗಿದೆ, ಇನ್ನು 50 ವರ್ಷಗಳಾದರೂ ಕೂಡ ಇದು ಹೀಗೆ ಮುಂದುವರಿಯುವುದರಿಂದಾಗಿ ನಾವು ಕೂಡ ಜೊತೆಗಿರ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕ್ರಿಯೇಟಿವ್ ಸ್ಕೂಲ್ ಆರ್ಟ್ಸ್ ಆಫ್ ಸುಳ್ಯ, ರೋಟರಿ ಸಂಸ್ಥೆ ಸುಳ್ಯ ಹಾಗೂ ಸುದ್ದಿ ಬಿಡುಗಡೆ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ದಿನಾಚರಣೆಯ ಅಂಗವಾಗಿ ವರ್ಣಚಿತ್ತಾರ 2024 ನಡೀತಾ ಇರುವಂತಹದ್ದು. ಈ ವರ್ಷ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಸಂಪೂರ್ಣವಾಗಿ ಕೆಳಗಿನ ಫ್ಲೋರ್ನಿಂದ ಮೇಲ್ಗಡೆ ತನಕ ಮಕ್ಕಳು ಅಚ್ಚುಕಟ್ಟಾಗಿ ಡ್ರಾಯಿಂಗನ್ನು ಮಾಡ್ತಾ ಇರುವಂತಹದ್ದು. ನಾನು ಒಂದು ರೌಂಡ್ ಹೋಗ್ತೀನಿ, ರೌಂಡ್ ಹೋಗಿ ಎಲ್ಲ ಮಕ್ಕಳನ್ನು ಮಾತಾಡಿಸ್ತೀನಿ, ಜೊತೆಗೆ ಆಯೋಜಕರನ್ನು ಕೂಡ ಮಾತಾಡಿಸ್ತೀನಿ, ಜೊತೆಗೆ ಮಕ್ಕಳ ಪೇರೆಂಟ್ಸನ್ನು ಕೂಡ ಮಾತಾಡಿಸ್ತೀನಿ, ಬನ್ನಿ. ಎಸ್, ಎಲ್ ಕೆ ಜಿ ಹಾಗೂ ಯು ಕೆ ಜಿ ಹಾಗೂ 1ನೇ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಡ್ರಾಯಿಂಗ್ ನಡೀತಾ ಇರುವಂತಹದ್ದು. ಇಲ್ಲಿ ಪುಟಾಣಿ ಹುಡುಗ ಒಬ್ಬ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾನೆ, ಮಾತಾಡಿಸ್ತಾನೆ. ಪ್ರಜ್ಯೋತ್ ಅಂತ ಹೆಸರು, ಅಂಜಲಿ ಮೌಂಟಸರಿ ಸ್ಕೂಲ್ನ ವಿದ್ಯಾರ್ಥಿ. ಹಾಯ್. ಹಾಯ್. ಡ್ರಾಯಿಂಗ್ ಮಾಡ್ತಾ ಇದೆಯಾ? ಗೊತ್ತಾ ನಿಮಗೆ ಡ್ರಾಯಿಂಗ್ ಮಾಡಲಿಕ್ಕೆ? ಯಾರು ಹೇಳಿಕೊಟ್ಟಿದ್ದು? ಅಮ್ಮ ಹೇಳಿಕೊಟ್ಟದ್ದ. ತೋರಿಸ್ತೀನಿ ಡ್ರಾಯಿಂಗ್ ಅಲ್ಲಿ, ಕ್ಯಾಮರಾಗ ತೋರಿಸ್ತೀಯ ಡ್ರಾಯಿಂಗ್ ಅನ್ನ. ಹೇಗೆ ಮಾಡಿದ್ದೀನಿ, ಎಂತ ಮಾಡಿದ್ದು? ನೇಚರಾ? ಓಕೆ ಸರಿ. ಆಲ್ ದಿ ಬೆಸ್ಟ್.
ವೀಕ್ಷಕರೇ, ನೀವು ಗಮನಿಸಬೇಕು, ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿ ಮಕ್ಕಳು ಕಾಣಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಕ್ಲಾಸ್ನಲ್ಲಿ ಎಲ್ಲ ಮಕ್ಕಳು, ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಈ ಒಂದು ಚಿತ್ರಕಲೆ ಮಾಡೋದಕ್ಕೆ ಅವರಿಗೆ ಜಾಸ್ತಿ ಹೆಚ್ಚಾಗಿ ಒಂದು ಮೈಂಡ್ ಸೆಟ್ ಬೇಕಾಗುತ್ತೆ. ಬೆಳಿಗ್ಗೆ ಬೇಗ ಬರಬೇಕು, ಡ್ರಾಯಿಂಗ್ನಲ್ಲಿ ಡ್ರಾಯಿಂಗ್ ಮಾಡಬೇಕಾಗತ್ತೆ. ಈಗ ನನ್ನ ಫ್ರೆಂಡ್ ಒಬ್ಬ ಕೂತ್ಕೊಂಡಿದ್ದಾನೆ, ಮಾತಾಡಿಸ್ತೀನಿ ನಾನು. ಹಾಯ್. ಹಾಯ್. ಹೆಸರು? ಚಿರಣ್. ಯಾವ ಸ್ಕೂಲು? ಸೈಂಟ್ ಜೋಸೆಫ್. ಓಕೆ, ಬೆಳಿಗ್ಗೆ ಬೇಗ ಬಂದಿಯಾ? ಡ್ರಾಯಿಂಗ್ ಯಾವ ಸ್ಕೂಲಿಗೆ ಹೋಗ್ತೀವಿ? ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾ ಇದೆಯಾ? ಹೋಗ್ತಾ ಇಲ್ಲ. ನೀನೇ ನಿನ್ನ ಹಾಬಿನೇ ಮಾಡ್ತಾ ಇದೆಯಾ? ಓಕೆ, ಏನು ಮಾಡಿದ್ಯ ಇವತ್ತು? ನೇಚರ್ ಮಾಡಿದ್ಯಾ? ಓಕೆ, ಒಂದು ಸ್ವಲ್ಪ ತೋರಿಸ್ತೀಯ ಅಲ್ಲಿ ಕ್ಯಾಮರಕ್ಕೆ, ಅಲ್ಲಿ ಕ್ಯಾಮರಕ್ಕೆ ತೋರಿಸ್ತೀನಿ ನೇಚರನ್ನು ತೋರಿಸು. ಹಾಯ್. ಹಾಯ್. ಬೇಗ ಡ್ರಾಯಿಂಗ್ ಮಾಡಿ ಕಂಪ್ಲೀಟ್ ಮುಗಿಸಿದ್ಯಾ? ಹೇಗೆ ಬೇಗ ಮಾಡಿ ಮುಗಿಸಿದ್ಯಾ? ಓಕೆ, ಹೆಸರು ಹೇಗೆ? ಸಮರ್. ಯಾವ ಸ್ಕೂಲು? ಕೆ ವಿ ಜಿ. ಕೆ ವಿ ಜಿಯಾ? ಐ ಪಿ ಎಸ್. ಓಕೆ, ಡ್ರಾಯಿಂಗ್ ಎಲ್ಲ ಆಯ್ತಾ? ಮಾಡಿ, ಏನು ಮಾಡಿದ್ದು ಇವತ್ತು? ನೇಚರ್. ನೇಚರ್ ಮಾಡಿದ್ದಾ? ಓಕೆ, ತೋರಿಸ್ತೇನೆ ಒಂದ್ಸಲ ನೇಚರನ್ನು ತೋರಿಸ್ತೇನೆ. ಇವತ್ತು ಸಂಡೇ, ಸಂಡೇ ಮನೆಯಲ್ಲಿ ಮಕ್ಕಳು ರೆಸ್ಟ್ ಮಾಡ್ಕೊಂಡು ಆರಾಮ್ಸೆ ಇರ್ಬೋದು, ಆದರೆ ಇಲ್ಲಿ ಕೂಡ ಅಷ್ಟೇ, ರೆಸ್ಟ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಮನೆಯ ಫೀಲ್ನಲ್ಲಿ ಒಂದು ಡ್ರಾಯಿಂಗನ್ನು ಮಾಡ್ತಾ ಇರುವಂತಹ ನೀವು ನೋಡ್ತಾ ಇರ್ಬೋದು. ಪುಟಾಣಿ ಮಗು, ಹಾಯ್. ಹಾಯ್, ಡ್ರಾಯಿಂಗ್ ಮಾಡ್ತಿದ್ಯಾ? ಹ್ಞೂ, ಮಾತಾಡಬೇಕು. ಹೆಸರು ಹೇಗೆ? ಆರಾಧ್ಯ ಸೇಪೆ. ಹೇಗೆ, ಯಾವ ಸ್ಕೂಲು? ರಾತ್ರಿ. ಎಷ್ಟನೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡ್. ಇವಳು ಯಾರು? ಅವನು. ತಂಗಿಯಾ? ಅಲ್ವಾ. ಓಕೆ, ನೇಚರ್ ಮಾಡ್ತಾ ಇದೆಯಾ? ನೇಚರ್ ನೇಚರ್ ಮಾಡ್ತಾ ಇದೆಯಾ ಇವತ್ತು? ನೇಚರ್ ಡ್ರಾಯಿಂಗ್ ಮಾಡ್ತಾ ಇದೆಯಾ? ಓಕೆ, ತೋರಿಸ್ತೀಯ ಒಂದ್ಸಲ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಲಿ. ಅನುಷಾ ಭಟ್. ಯಾವ ಸ್ಕೂಲು? ಸೈಂಟ್ ಜೋಸೆಫ್. ಜೋಸೆಫಾ? ಓಕೆ, ಯಾವುದು ಇವತ್ತು ಕೊಟ್ಟದ್ದು ನಿಮಗೆ ಕಾನ್ಸೆಪ್ಟ್? ಯಾವ್ದು ಕೊಟ್ಟಿರೋದು? ನಮ್ಮ ಇಷ್ಟ. ನಿಮ್ಮ ಇಷ್ಟ? ಓಕೆ, ಎಷ್ಟನೇ ಕ್ಲಾಸ್ ನೀವು? ಫೋರ್ತ್. ಫೋರ್ತ್. ಓಕೆ, ಏನು ಮಾಡ್ತಾ ಇದ್ರಿ ಇವತ್ತು? ಕೃಷ್ಣನ್ ತೋರಿಸ್ತೀರ ಮೇ ಡ್ರಾಯಿಂಗನ್ನ? ಕಂಪ್ಲೀಟ್ ಆಯ್ತಾ? ಕ್ಯಾಮರಾಕ್ಕೆ ತೋರಿಸಿ. ಹಾಯ್. ಹಾಯ್, ಹೆಸರು? ಆಯುಷ್. ಯಾವ ಸ್ಕೂಲು? ಶ್ರೀ ಸತ್ಯಸಾಯಿ ವಿದ್ಯಾಕೇಂದ್ರ ಚೌಕಾಡಿ. ಚೌಕಾಡಿ. ಓಕೆ, ಡ್ರಾಯಿಂಗ್ ಎಲ್ಲ ಆಯ್ತಾ? ತೋರಿಸ್ತೀರ ಅಮ್ಮ, ಏನು ಮಾಡಿದಿರಾ? ನಿಮ್ದು ಇಷ್ಟಕ್ಕೆ ಇಷ್ಟ ಪ್ರಕಾರ ಮಾಡಲಿಕ್ಕಲ್ವಾ ನಿಮಗೆ? ಅಲ್ಲ, ಕಾನ್ಸೆಪ್ಟ್ ಕೊಟ್ಟಿಯಾರ? ಏನು ಕೊಟ್ಟಿದ್ದಾರೆ? ಇದು ನದಿ ತೀರದಲ್ಲಿ ಸೀನರಿ ಬಿಡಿಸ್ತು. ಓಕೆ, ತೋರಿಸ್ತೀರಾ? ತೋರಿಸ್ತೀರಿ ಕ್ಯಾಮ್ರ. ಶ್ರೀಹಾನ್ ಎಸ್ ಕೆ. ಯಾವ ಸ್ಕೂಲು? ನಾನು ಕೆ ವಿ ಜಿ ಐ ಪಿ ಎಸ್ ಸ್ಕೂಲ್. ಓಕೆ, ಎಷ್ಟೇ ಕ್ಲಾಸ್? ನಾನು ಫೋರ್ತ್ ಕ್ಲಾಸ್. ಓಕೆ, ಡ್ರಾಯಿಂಗ್ ಮಾಡಿದ್ದಲ್ಲ, ಏನು ಮಾಡಿದ್ದು? ನಾನು ವ್ಯತೀತ ಮಾಡಿದ್ದು. ಓಕೆ, ಆಯ್ತಾ? ಕಂಪ್ಲೀಟ್ ಆಯ್ತಾ? ಹಾಂ, ಆಗಿದೆ. ಓಕೆ, ನಾನು ತೋರಿಸ್ತೀಯಾ ಡ್ರಾಯಿಂಗ್? ಕ್ಯಾಮರಾ ಕ್ಯಾಮ್ರಕ್ಕೆ ತೋರಿಸು ಅಲ್ಲಿ. ಹಾಯ್. ಹಾಯ್, ಹೆಸರು? ಸಾನ್ವಿ. ಯಾವ ಸ್ಕೂಲು? ಪಂಜಾ. ಪಂಜಾ. ಓಕೆ, ಡ್ರಾಯಿಂಗ್ ಮಾಡ್ತೀರಾ ಮುಂಚೆ ಅಲ್ಲ ಈಗ ಹಾಬಿಯಾ? ಮುಂಚೆ ಮಾಡ್ತೀವಿ. ಸ್ಕೂಲಿಗೆ ಹೋಗ್ತೀರಾ? ಹಾಂ. ಓಕೆ, ಯಾವ ಸ್ಕೂಲಲ್ಲಿ? ಪಂಜಾ. ಪಂಚದಲ್ಲಿ ಕಲಿಸ್ಕೊಡ್ತಾರಾ? ಓಕೆ, ಏನು ಮಾಡಿದ್ದು ಇವತ್ತು ಡಿಸೈನ್? ಡ್ರಾಯಿಂಗ್ ಯಾವ್ದು ಮಾಡಿದ್ದು ಇವತ್ತು? ನದಿ ತೀರ. ಓಕೆ, ತೋರಿಸ್ತೀರಾ ಒಮ್ಮೆ ಕ್ಯಾಮರಕ್ಕೆ? ತೋರಿಸಿ. ಹಾಯ್. ಹಾಯ್, ಹೆಸರು? ವೈಷ್ಣವಿ. ಯಾವ ಸ್ಕೂಲು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕದಿಕಡ್ಕ. ಓಕೆ, ಡ್ರಾಯಿಂಗ್ ಆಯ್ತಾ? ಮಾಡ್ತಾ ಇದೆಯಾ? ಓಕೆ, ತೋರಿಸ್ತೀರಾ ಏನು ಮಾಡಿದ್ದು? ನದಿ ತೀರವಾ? ಹಾಂ, ನದಿ ತೀರ. ಓಕೆ, ತೋರಿಸ್ತೀರ. ಕ್ಲಾಸಿಗೆ ಹೋಗ್ತೀರಲ್ಲ, ಹಾಬಿಯಾ? ಹೌದು. ಹಾಬಿ. ಆಲ್ ದ ಬೆಸ್ಟ್. ಹಾಯ್. ಹಾಯ್, ಹೆಸರು? ಶಮಂತ್. ಯಾವ ಸ್ಕೂಲು? ರಾಟ್ರಿ. ಇಲ್ಲ. ಇಲ್ಲಿಯಾ? ಓಕೆ. ಸಂಗಮ್. ಯಾವ ಸ್ಕೂಲು? ರಾಟ್ರಿ. ಎಷ್ಟು ಕ್ಲಾಸ್? ಐದು. ಐದು. ಓಕೆ, ಆಯ್ತು. ಡ್ರಾಯಿಂಗ್ ಮಾಡಿ ಎಕ್ಸ್ಪ್ಲೇನ್ ಮಾಡು, ಎಕ್ಸ್ಪ್ಲೇನ್ ಮಾಡಿ ಏನು ಮಾಡಿದ್ದು ಅಂತ. ಬೋಟ್ ರಿವರ್ಸಿನಲ್ಲಿ. ಓಕೆ, ಎಲ್ಲ ನಿನ್ನ ಕಲ್ಪನೆಗೆ ಮಾಡಿದ್ದು ಅಲ್ವಾ? ತೋರಿಸಿ ಒಂದ್ಸಲ, ತೋರಿಸಿಲ್ಲ ಕ್ಯಾಮರಾಗೆ. ಓಕೆ, ನೀನೇನು ಮಾಡಿದ್ದು? ನಾನು ನದಿ ಸೀನರಿ. ಹಾಂ, ನದಿ ಸೀನರಿ. ಹಾಂ, ಓಕೆ, ತೋರಿಸ್ತೀರ ಅಮ್ಮ.
ಹಾಯ್. ಹಾಯ್, ಹೆಸರು? ನಂದನ್. ಯಾವ ಸ್ಕೂಲು? ಸೈಂಟ್ ಜೋಸೆಫ್. ಓಕೆ. ಎಲ್ಲರೂ ಕೂಡ ಎಲ್ಲ ಇದು ಸ್ಕೆಚ್ ಪೆನ್ ಯೂಸ್ ಮಾಡ್ತಾ ಇದ್ದಾರೆ. ನೀನು ಮತ್ತೆ ಪೆನ್ಸಿಲ್ ಆರ್ಟ್ ಮಾಡಿರುವಂತಹದ್ದಲ್ವಾ? ಓಕೆ. ಏನು ಎಲ್ಲರೂ ಕೂಡ ಸ್ಕೆಚ್ ಯೂಸ್ ಮಾಡಿದ್ರೆ ಯಾಕೆ ಡಿಫ್ರೆಂಟ್ ಆಗಿ ಮಾಡಿದ್ದು? ನನಗೆ ಅಂದ್ರೆ ಸ್ಕೆಚ್ ಪೆನ್ ಆರ್ಟ್ ಎಲ್ಲ ನನಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಅದಕ್ಕೆ ಪೆನ್ಸಿಲ್ ಆರ್ಟ್ ಮಾಡಿದ. ಓಕೆ. ಏನು ಮಾಡಿದ್ದು ಇವತ್ತು? ನೇಚರ. ನೇಚರ್. ಓಕೆ, ತೋರಿಸ್ತೀರಾ ಒಮ್ಮೆ? ಎಕ್ಸ್ಪ್ಲೈನ್ ಮಾಡ್ತೀರಾ ಹಾಗೆ? ಹೇಳಿ. ಇದು ಕೊಕೊನಟ್ ಟ್ರೀಸ್ ಎರಡು, ಮತ್ತೆ ಇಲ್ಲಿ ನದಿ ಹರಿತಾ ಇದೆ, ಇಲ್ಲಿ ಒಂದು ಬೋಟ್, ಮತ್ತೆ ಇಲ್ಲಿ ಒಂದು ವಿಲೇಜ್ ಟೈಪ್. ಕ್ಲಾಸಿಗೆ ಹೋಗ್ತೀರಾ? ವೀಕ್ಷಕರೇ, ಅಚ್ಚುಕಟ್ಟಾಗಿ ಈ ಒಂದು ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇರುವಂತಹ ಚಿತ್ರಕಲಾ ಶಿಕ್ಷಕರಾಗಿರುವಂತಹ ಶ್ರೀಹರಿ ಪೈಂದೋಡಿ ಸರ್ ಇದ್ದಾರೆ ನಮ್ಮ ಜೊತೆ. ಸರ್ ನಮಸ್ತೆ. ನಮಸ್ಕಾರ. ಚೆನ್ನಾಗಿದೆ. ಮುಗೀತು ದೀಪಾವಳಿ? ಮುಗಿದು ಇನ್ನೊಂದು ದೀಪಾವಳಿ, ಇನ್ನೊಂದು ಹಬ್ಬ, ಮಕ್ಕಳ ಹಬ್ಬ ಬಂದಿದೆ, ಚಿತ್ರ ಹಬ್ಬ. ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯ ಪರವಾಗಿ ಮಾಡುವಂತಹ ಈ ಚಿತ್ರಕಲಾ ಸ್ಪರ್ಧೆ ಬಹುಶಃ ಇವತ್ತು ದೀಪಾವಳಿಯ ನಂತರ ಬಂದಿದೆ. ನಮಗೊಂದು ಸಣ್ಣ ಅಳುಕಿತ್ತು ದೀಪಾವಳಿ ಮುಗಿಸಿ ಬರ್ತಾರ ಇಲ್ವೋ ಅಂತ, ಆದರೆ ರೆಸ್ಪಾನ್ಸ್ ಒಳ್ಳೆಯದಾಗಿದೆ. ಲಾಸ್ಟ್ ಇಯರ್ನಷ್ಟೇ ಈಗ ಕೂಡ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಚೆನ್ನಾಗಿ ಮೂಡಿ ಬಂದಿದೆ. ಮಕ್ಕಳು ಎಲ್ಲರೂ ಭಾಗವಹಿಸಬೇಕು ಎನ್ನುವಂಥದ ಚಿಂತನೆ ನಮ್ಮದು ಕೂಡ ಇತ್ತು. ಪ್ರತಿ ಶಾಲೆಯಿಂದ ಬಂದಿದೆ, ತಾಲೂಕಿನಾದ್ಯಂತ ಬಂದಿದ್ದಾರೆ. ಈ ಸಲ ಇನ್ನೊಂದು ಆಪ್ಷನ್ ಇಟ್ಟಿದ್ದೆವು, ಬೇರೆ ಶಾಲೆಯವರು ತಾಲೂಕಿನವರು ಇದ್ದರೂ ಕೂಡ ಮನೆ ಸುಳ್ಯ ತಾಲೂಕಿನಲ್ಲಿ, ಹೌದು, ಪರ ಊರಿನವರು, ಸುಳ್ಯದವರಲ್ಲಿ ಇದ್ದು ಪರ ಊರಿಗೆ ಸ್ಕೂಲಿಗೆ ಹೋಗ್ತಿದ್ರೆ ಅವರು ಕೂಡ ಈ ಸಲ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಹೌದು, ಅದೊಂದು ಖುಷಿ ನಮಗೆ. ಮತ್ತು ಅದೇ ನಾವು ಹೆಚ್ಚಾಗಿ ನೋಡಿದರೆ 3, 4, 5, 6 ಈ ವಿಭಾಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಕ್ಕಳಿಗೂ ಇಂಟ್ರೆಸ್ಟ್ ಇದೆ ಡ್ರಾಯಿಂಗ್ ಅಲ್ಲಿ? ತುಂಬ ಇಂಟ್ರೆಸ್ಟ್ ಇದೆ ಮಕ್ಕಳು. ಹೌದು ಹೌದು, ಡ್ರಾಯಿಂಗ್ ಅಂದರೆ ಬಹಳಷ್ಟು ಖುಷಿ. ನಾವು ಮಾತಾಡೋದು ಅದನ್ನೇ, ಚಿತ್ರವನ್ನು ಜಾಸ್ತಿ ಅವರಿಗೆ ಆಸಕ್ತಿ ಹುಟ್ಟಿಸಿದರೆ ಅವರ ಬೇರೆ ಬೇಡದ ಅಭ್ಯಾಸಗಳು ಸ್ವಲ್ಪ ಕಡಿಮೆ ಆಗ್ತದೆ. ಅಂದರೆ ಹೌದು, ಮೈಂಡ್ ರಿಲೀಫ್ ಆಗ್ತದೆ, ಯೋಚನಾ ಶಕ್ತಿ ಬರ್ತದೆ. ಮತ್ತು ನೀವು ಯಾವುದೇ ಕೋರ್ಸಿಗೆ ಹೋಗಿ, ಮುಂದೆ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಯಾವ ಕೋರ್ಸಿಗೆ ಹೋದರೆ ಒಂದು ಲಾಗ್ ಬುಕ್ ಅಂತ ಇರ್ತದೆ, ಅವನು ಅವನೇ ಕೈಯಾರೆ ಮಾಡಬೇಕು. ನಮಗೆ ಇಂಥ ಉದಾಹರಣೆಗಳು ಸುಮಾರು ಸಿಕ್ಕಿದೆ. ನಮ್ಮ ಡ್ರಾಯಿಂಗ್ ಕ್ಲಾಸಿಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಲಾಗ್ ಬುಕ್ ಮಾಡಲಿಕ್ಕೆ ಎಲ್ಲ ಕೊಡ್ತಾರೆ, ಎನಾಟಮಿ ಎಲ್ಲ ಮಾಡಲಿಕ್ಕೆ. ನಾವು 1 ವರ್ಷ ಮಾಡಿಸ ಕೊಟ್ಟಿದ್ದೇವೆ. ಅದಕ್ಕೆ ಅಲ್ಲಿಯ ಸರ್ ಹೇಳಿದರು, ಸರ್ ಡಾಕ್ಟ್ರುಗಳು ಆಗುವವರು ಅವರೇ ಕೈಯಿಂದ ಮಾಡಲಿ, ನನಗೆ ನಿಮ್ಮ ಡ್ರಾಯಿಂಗ್ ಕ್ಲಾಸ್ ಒಂದೇ ಇರುವುದು, ಅದಕ್ಕೆ ನೀವು ಮಾಡಬಹುದು ಎನ್ನುವಂಥ ಒಂದು ಅನುಮಾನದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ವಿದ್ಯಾ ಡಾಕ್ಟ್ರೊಮ್ಮೆ ಬಂದಿದ್ದರು. ಸೊ ಆಮೇಲೆ ನಾವು ಮಾಡಿ ಕೊಡಲಿಕ್ಕೆ ಹೋಗಲಿಲ್ಲ. ಅವರು ಒಂದು ಚಿತ್ರಕ್ಕೆ ಎಷ್ಟು ಬೇಕಾದ್ರೆ ದುಡ್ಡು ಕೊಡುವವರಿದ್ದರು. ಸೊ ಅದಕ್ಕಿಂತ ಮೆಡಿಕಲ್ ಸ್ಟೂಡೆಂಟ್ಸೇ ನಮ್ಮಲ್ಲಿ ಬಂದು 1 ತಿಂಗಳೋ 2 ತಿಂಗಳೋ ಸ್ಟಡಿ ಮಾಡಿ ಹೋಗುವವರು ಸುಮಾರು ಜನ ಇದ್ದಾರೆ. ಎಷ್ಟೋ ಫೀಸ್ ಕಟ್ಟಿ ಅವರಿಗೆ ಅನೋಟಿಂಗ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅಲ್ಲಿಂದ ಯಾವುದೇ ಫೀಲ್ಡಿಗೆ ಹೋದರೂ ಕೂಡ ಚಿತ್ರ ಅಲ್ಲಿ ಅಗತ್ಯ, ಪಾಠಕ್ಕೆ ಚಿತ್ರ ಒಂದು ತಲಹದಿಯಾಗಿರ್ತದೆ. ಈಗ ಚಿತ್ರಕಲೆ ಈಗ ಜಾಸ್ತಿ ಮುಂದುವರೆದಿದೆ, ಬೈ ಮಾಡ್ಕೊಳ್ತಾ ಇದ್ದಾರೆ. ಫ್ಯಾಷನ್ ಆಗಿದೆ. ಒಂದು ಬರ್ಡೇ ಇರ್ಬೋದು, ಒಂದು ಮ್ಯಾರೇಜ್ ಫಂಕ್ಷನ್ ಇರ್ಬೋದು, ಅದಕ್ಕೆ ಅವರ ಪೋರ್ಟ್ರೇಟ್ ಮಾಡಿ ಕೊಡುವವರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಹೈಸ್ಕೂಲ್ ಸ್ಟೂಡೆಂಟ್ಸೇ ಪೆನ್ಸಿಲ್ ಸ್ಕೆಚ್ ಮಾಡಿ ಕೊಡುವವರು ಸುಮಾರು ಜನ ಇದ್ದಾರೆ. ಸೊ ಆಸಕ್ತಿಯ ವಿಷಯ ಆಗಿದೆ, ಅದನ್ನು ಪೋಷಕರು ಕೂಡ ಸುಮಾರು ಅವರಿಗೆ ಸಪೋರ್ಟ್ ಆಗಿಯೂ ಇದ್ದಾರೆ. ನಮ್ಮ ಈ ಸ್ಪರ್ಧೆಗೆ ಬಹುಶಃ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಚಿತ್ರಕಲಾ ಶಿಕ್ಷಕ ವಿದ್ಯಾರ್ಥಿಗಳ ಪೋಷಕರು ಕೂಡ ಮಹತ್ವದ ಪಾತ್ರ ಮಾಡಿಕೊಟ್ಟಿದ್ದಾರೆ ನಮಗೆ. ಮತ್ತು ಸುದ್ದಿಯವರ ಬೆಂಬಲ ಹೇಗೂ ಇದೆ, ನಿಮಗೆ ಗೊತ್ತಿದೆ. ಪ್ರತಿ ಸಲವೂ ಸುದ್ದಿಯ ಪೇಪರಲ್ಲಿ ಬರುವಂಥ ಆ್ಯಡ್ ಇರ್ಬೋದು, ಅಥವಾ ನಿರಂತರವಾಗಿ ಸುದ್ದಿ ಪತ್ರಿಕೆಯಲ್ಲಿ ಪ್ರತಿ ವಾರದಲ್ಲಿ ಕೊಡುವಂಥ ಆ್ಯಡಿಂದ ಎಲ್ಲರೂ ಅದಕ್ಕೆ ರೆಸ್ಪಾನ್ಸ್ ಇದೆ. ಮತ್ತು ಚಿತ್ರಕಲಾ ಸ್ಪರ್ಧೆ ಬಹುಶಃ ಎಲ್ಲರಿಗೊಂದು ಗೊತ್ತಾಗಿಬಿಟ್ಟಿದೆ. ಮಕ್ಕಳ ಹಬ್ಬ ಅಂದ ಕೂಡಲೇ, ದಿನಾಚರಣೆ ಬಂದ ಕೂಡಲೇ ಆ ಟೈಮಿಗೆ ಎಲ್ಲರೂ ಕೇಳ್ತಾರೆ ಯಾವಾಗ ಯಾವಾಗ ಅಂತ. ಸೊ ಖುಷಿ ಆಗ್ತದೆ ಇಷ್ಟೊಂದು ಮಕ್ಕಳು ಭಾಗವಹಿಸಿದ್ದಾರೆ ಅಂತ ಹೇಳುವ ಖುಷಿ ಆಗ್ತದೆ. ನಮಸ್ತೆ. ನಮಸ್ತೆ, ನಂದು ರೇವತಿ ಮೇಡಮ್, ರೇವತಿ ಅಂತ. ಹೌದು, ಅಜ್ಜವರ ಹೈಸ್ಕೂಲಲ್ಲಿ ನನ್ನ ಇಬ್ಬರು ಮಕ್ಕಳು ಸಹ ಬರ್ತಿದ್ದಾರೆ ಡ್ರಾಯಿಂಗ್ ಕ್ಲಾಸ್ಗೆ, ಹಾಗೆ ಕಾಂಪಿಟೇಷನ್ಗೆ ಬಂದಿದೆ. ಈಗ ಎಷ್ಟು ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ಹೇಳ್ತೀರಾ ನೀವು? ತುಂಬ ಒಳ್ಳೆಯದು, ಒಳ್ಳೆ ಕಾರ್ಯಕ್ರಮ ಇದು. ನಮ್ಮ ಪ್ರಸನ್ನ ಸರ್ ಮತ್ತು ಶ್ರೀಹರಿ ಪೈಂದೋಡಿ ಸರ್ ಪ್ರತಿ ವರ್ಷ
ಅವರ ಕ್ಲಾಸಿನ ಮಕ್ಕಳಿಗಲ್ಲದೆ ಅವರ ತರಗತಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಕ್ಲಾಸ್ ಮಾಡ್ತಾರೆ. ಆ ಮಕ್ಕಳಿಗಲ್ಲದೆ ಉಳಿದ ಎಲ್ಲ ತಾಲೂಕಿನ ಎಲ್ಲ ಆಸಕ್ತ ಮಕ್ಕಳಿಗೆ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಸ್ವಲ್ಪ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರುವ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಉಂಟು. ವಾ, ಎಲ್ಲರಿಗುಂಟು, ಎಲ್ಲರಿಗುಂಟು. ಆದ ಕಾರಣ ಆ ಸಣ್ಣ 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 ಪ್ರತಿಭೆಗಳನ್ನು ಕೂಡ ಗುರುತಿಸಲಿಕ್ಕೆ ಇದೊಂದು ವೇದಿಕೆ ಆಗ್ತದೆ ಅಂತ ನನ್ನದೊಂದು ಅನಿಸಿಕೆ. ನಮಸ್ತೆ. ನಮಸ್ತೆ. ಹೆಸರು? ಜೋಶಿತಾ. ಯಾವ ಸ್ಕೂಲ್? ಕೆ ವಿ ಜಿ. ಎಷ್ಟೇ ಕ್ಲಾಸ್? ಬೆಲೂನ್ ಮಾರುವ ಅಂತ. ಅಂದ್ರೆ ಮಾಡ್ತಾ ಇದ್ದೀರಾ? ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತೀರಾ ನೀವು? ಹೇಳಿ, ಅಂದ್ರೆ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಎಷ್ಟು ಸ್ಫೂರ್ತಿ ಆಗತ್ತೆ ಅಂತ? ಫಸ್ಟ್ ತುಂಬಾ ಮಕ್ಕಳಿಗೆ ಲೈಕ್ ಆ ಎನ್ಕರೇಜ್ಮೆಂಟ್ ಬರ್ತದೆ, ಈ ಡ್ರಾಯಿಂಗ್ ಮಾಡಬೇಕು, ಹೀಗೆ ಆರ್ಟಿಸ್ಟ್ ಆಗಬೇಕು, ಮತ್ತೊಂದು ಏಮ್ ಬರ್ತದೆ, ನಾವು ಹೀಗೆ ಆಗ್ಬೋದು ಅಂತ. ಫ್ಯಾಷನ್ ಆಗಿದೆಯಲ್ವಾ? ಮತ್ತೆ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದೊಂದು ಇದಾಗ್ತದೆ. ಮತ್ತೆ ಎಲ್ಲರಿಗೆ ಗೊತ್ತಾಗ್ತದೆ ಹೇಗೆ ಲೈಕ್ ಎಲ್ಲರು ಹೇಗೆ ಮಾಡ್ತಾರೆ, ಲೈಕ್ ಐಡಿಯಾ ಬರ್ತದೆ ಹೇಗೆ ಮಾಡ್ಬೋದು ಡ್ರಾಯಿಂಗ್. ತುಂಬಾ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಟೈಮ್ ಅಲ್ಲ ಮುಂಚೆ ಮಾಡ್ತಾ ಇದ್ದೀರಾ? 3 ವರ್ಷ ಆಯ್ತು. ಪ್ರೈಸ್ ಬಂದಿದ್ಯಾ? ಒಂದ್ ಸತಿ ಬಂದಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್. ಹೆಸರು? ಖುಷ್ಮಿತಾ. ಯಾವ ಸ್ಕೂಲ್? ಕೇಸ್ ಕಾರ್ಡ್. ನಿಂತಿಕಲ್. ನಿಂತಿಕಲ್. ಓಕೆ. ನಿಂತಿಕಲ್ ಏನು ಸುಳ್ಳಕ್ಕೆ ಬಂದಿದ್ದೀರಾ? ಫಸ್ಟ್ ಟೈಮ್ ಬರ್ತಿದ್ರೆ ಮುಂಚೆ ಬರ್ತಾ ಇದ್ದೀರಾ? ಇಲ್ಲ, 5 ಇಯರ್ ಆಯ್ತು. 5 ಇಯರ್ ಆಯ್ತು. ಪ್ರೈಸ್ ಬಂದಿದ್ಯಾ? 4 ಸರ್ತ ಬಂದಿದೆ. ಓಕೆ. ಬಲೂನ್ ತಿಂತೀಮಾ? ಅಲ್ಲ, ನಾನು ಟೆಂತ್. ನನಗೆ ದಸರಾ. ಓ, ದಸರಾ. ಓಕೆ. ಚೇಂಜ್ ಎಲ್ರಿಗೂ ಚೇಂಜ್? 7th 9th? ಹಾಂ, ಬ್ಯಾಚ್ ಉಂಟು. ಹಾಂ, ಬ್ಯಾಚ್. ಅಂದರೆ ಕ್ಲಾಸ್ ವೈಸ್ ಚೇಂಜ್ ಕೊಟ್ಟಿದ್ದಾರಾ? ಹೇಗೆ ಅಂದರೆ 3 ಕ್ಲಾಸ್ ಒಂದು ಬ್ಯಾಚ್, ಆ ಥರ ಬಂದಿದೆ. ನೀವೇನು ಮಾಡ್ತೀರಿ ಇವತ್ತು? ದಸರಾ. ದಸರಾ. ಓಕೆ. ದಸರಾ ಮೊನ್ನೆ ಮುಗ್ದದಷ್ಟೇ, ಆ ತಿಮಾರಿ ಮಾಡ್ತಾ ಇದ್ದೀರಿ. ಓಕೆ. ತೋರಿಸ್ತೀರಾ ಒಮ್ಮೆ, ಮಾಡಿ ಆಯ್ತಾ? ಗಮನಿಸ್ತಾ ಇರ್ಬೋದು, ದಸರಾ ಇತ್ತೀಚೆಗಷ್ಟೇ ಮುಗಿದಷ್ಟೇ. ಇವರಿಗೆ ದಸರಾ ಥೀಮ್ ಕೊಟ್ಟಿರುವಂತಹದ್ದು, ದಸರಾ ಮಾಡ್ತಾ ಇದ್ದಾರೆ, ಫೈನಲ್ ಆಗಿಲ್ಲ. ಎಷ್ಟು ಒಂದು ಎಷ್ಟು ಯೂಸ್ಫುಲ್ ಆಗುತ್ತೆ ಈ ಒಂದು ಚಿತ್ರಕಲೆ ಅಂತ ನಿಮಗೆ? ಅಂದರೆ ಈ ಒಂದು ಕಾಂಪಿಟೇಷನ್ ಮಾಡುವಂಥ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ? ಅಂದರೆ ನಮ್ಮ ಕಲೆಯನ್ನು ಹೊರಗೆ ಹಾಕ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ, ಮತ್ತು ನಮಗೆ ಹೆಚ್ಚು ಹೆಚ್ಚು ಡ್ರಾಯಿಂಗ್ ಕಲೀಲಿಕ್ಕೆ ಎಲ್ಲ ಆಗ್ತದೆ. ಇಂಟ್ರೆಸ್ಟ್ ಬರುತ್ತೆ, ಇನ್ನೂ ಮಾಡಬೇಕು, ಇನ್ನೂ ಅಂದರೆ ಇಂಟ್ರೆಸ್ಟ್ ಬರ್ತದೆ, ಎಲ್ಲ ಕಡೆ ಹೋಗಬೇಕು ಆ ಥರ ಎಲ್ಲ. ಆನೆಯ ಮೇಲೆ ಅಂಬಾರಿ. ಓಕೆ. ಜನರನ್ನು ನೋಡುದು. ಓಕೆ. ಫೈನಲ್ ಆಗ್ಲಿಲ್ಲ, ಫೈನಲ್ ಟಚ್ ಕೊಡ್ಬೇಕಷ್ಟೇ. ಓಕೆ. ಈ ಒಂದು ಡ್ರಾಯಿಂಗ್ ಎಷ್ಟು ಯೂಸ್ಫುಲ್ ಆಗುತ್ತೆ ನಿಮಗೆ? ವರ್ಷ ವರ್ಷ ಮಾಡ್ತಾರಲ್ವಾ, ಎಷ್ಟು ಯೂಸ್ಫುಲ್ ಆಗುತ್ತೆ? ಪ್ರತಿ ವರ್ಷ ಬರ್ತಾರೆ, ಈ ವರ್ಷ ಫಸ್ಟ್ ಬಂದಿದೆ ನೀನು? ಇದು ನಾನು ಸೆಕೆಂಡ್ ಇಯರ್. ಓಕೆ. ಎಷ್ಟು ಯೂಸ್ಫುಲ್ ಆಗುತ್ತೆ ನಿಮಗೆ ಈಗ ಒಂದು ಈ ಆಯೋಜನೆ ಮಾಡ್ತಾರಲ್ಲ ಪ್ರತಿ ವರ್ಷ, ಎಷ್ಟು ಯೂಸ್ಫುಲ್ ಆಗುತ್ತೆ ಹೇಗೆ ಅಂತ? ಯೂಸ್ಫುಲ್ ಆಗ್ತದೆ ನನಗೆ. ಹೆಚ್ಚಿನವರು ಈ ಫ್ರೆಂಡ್ಸ್ ಎಲ್ಲ ಡ್ರಾಯಿಂಗ್ ಕೇಳ್ತಾರೆ, ಡ್ರಾಯಿಂಗ್ ಮಾಡಿ ಕೊಡಿ ಅಂತ. ಡ್ರಾಯಿಂಗ್ಸ್ ಮಾಡ್ತೇನೆ, ಮತ್ತೆ ಶಾಲೆಯಲ್ಲಿ ಸುಮಾರು ಕಾಂಪಿಟೇಷನ್ಗೆಲ್ಲ ಹೋಗಿದ್ದೇನೆ. ಓಕೆ. ಅದರಲ್ಲ ಪ್ರೈಸ್ ಎಲ್ಲ ಹೊರಗಡೆ ಹೋಗೋ ಯೂಸ್ಫುಲ್ ಆಗುತ್ತೆ, ಸುಳ್ಳಿ ತಾಲೂಕಲ್ಲಿ ಮಾಡುವಂಥ ಪ್ರಾಕ್ಟೀಸ್ ಆಗುತ್ತಲ್ವಾ? ಓಕೆ. ಆಲ್ ದ ಬೆಸ್ಟ್. ಹಾಯ್. ಹಾಯ್. ಹೆಸರು? ಜೈಸೂರ್ಯ. ಯಾವ ಸ್ಕೂಲ್? ಜೂನಿಯರ್. ಜೂನಿಯರ್. ಓಕೆ. ಎಷ್ಟನೇ ಕ್ಲಾಸ್? 8th. 8th. ಏನು ಮಾಡ್ತಿದ್ಯ? ಡ್ರಾಯಿಂಗ್. ಡ್ರಾಯಿಂಗ್ ಏನು ಥೀಮ್ ಮಾಡ್ಕೊಂಡಿದ್ಯಾ? ಇದು ಬಲೂನ್ ಮಾರು. ಬಲೂನ್ ಮಾರು ಅಂತದ್ದು. ಓಕೆ. ಈ ಸ್ಕೂಲ್ ಆಗುತ್ತೆ ನಿಮಗೆ? ಅಲ್ಲಿ ಫಸ್ಟ್ ಟೈಮ್ ಬರೋದಿಲ್ಲ, ಮುಂಚೆ ಬರ್ತಾ ಇದ್ದೀರಾ? ಮುಂಚೆಯಿಂದ ಬರ್ತಿದ್ದೆ. ಮುಂಚೆ ಬರ್ತಾ ಇದ್ದೀರಾ. ಓಕೆ. ಹಾಬಿ ಅಲ್ಲ ಹೀಗೆ ಮಾಡೋದು ಅಂತ? ಹಾಗೆ ಮಾಡಿದ್ದು. ಹಾಬಿಯಾಗಿ ಮಾಡೋದು. ಓಕೆ. ಖುಷಿ ಉಂಟಾ? ಹಾಂ. ಓಕೆ. ಥ್ಯಾಂಕ್ ಯು. ವೆಲ್ಕಮ್. ಹಾಯ್. ಹಾಯ್. ಹೆಸರು? ಪ್ರಣಾಮ್. ಎಸ್. ಸೈಂಟ್ ಆನ್ಸ್ ಕಡಪ. ಕಡಪ. ಎಷ್ಟನೇ ಕ್ಲಾಸ್? 8th. ಅಷ್ಟು ದೂರದಿಂದ ಸುಳ್ಳಕ್ಕೆ ಬಂದಿತ್ತು? ಫಸ್ಟ್ ಟೈಮ್ ಮುಂಚೆ ಬರ್ತಾ ಇದ್ರ? ಬರ್ತಿದ್ದೆ. ಫಸ್ಟ್ ಮುಂಚೆ ಪ್ರೈಸ್ ಬಂದಿದ್ದ? ಬಂದಿದೆ. ಓಕೆ. ಏನು ಮಾಡ್ತಿದ್ರಿ? ಏನು ಥೀಮ್ ಮಾಡ್ತಾ? ಬಲೂನ್ ಮಾರು. ಬಲೂನ್ ಮಾರು. ಆಯ್ತಾ? ಕಂಪ್ಲೀಟ್? ಕಂಪ್ಲೀಟ್ ಆಗಲಿಲ್ಲ. ಹಿಂದೆ ಕಲ್ಪನೆಯಲ್ಲಿ ಮಾಡ್ತಾ ಇರುವಂತಹದ? ಅಲ್ಲ, ನಾನು ಪ್ರಾಕ್ಟೀಸ್ ಮಾಡಿ ಮಾಡಿದ್ದೆ. ಓಕೆ. ಏನು ಎಕ್ಸ್ಪ್ಲೈನ್ ಮಾಡ್ತೀರಾ, ಹೇಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಅಂದರೆ ಯಾವತ್ತು ಥೀಮ್ ಹೇಗೆ ಅಂತ, ಇದೆಲ್ಲ ಹೇಗೆ ಅಂತ? ಬಲೂನ್ ಮಾರು ಅಂದರೆ ಇದೆಂತ ಕಾನ್ಸೆಪ್ಟ್? ಕಾನ್ಸೆಪ್ಟ್ ಅಂದರೆ ಇದು ಫ್ರಂಟಲ್ಲಿ ಫುಲ್ ಬಲೂನು, ಹಾಗೆ ಹಿಂದೆ ಒಂದು ಟೆಂಪಲ್ ಥರ ಒಂದು, ಇದರಲ್ಲಿ ಮೇಯ್ನ್ ಆಗಿರೋದು ಬಲೂನ್ ಮಾತ್ರ ಅಷ್ಟೇ. ಬಲೂನ್ ಮಾರುವ ಅಂತ ಇಲ್ವಾ ಕಾನ್ಸೆಪ್ಟ್ ಅಲ್ಲಿ ವಿಷಯ? ಅದೇ, ಇವನೇ ಇವನು ಬಲೂನ್ ಮಾರ್ತಿರೋದು. ಹಿಂದೆ ಟೆಂಪಲ್, ಅದೊಂಥರ ಹಿಂದೆ ಕಲ್ಪನೆ, ನಂದೇ ಕಲ್ಪನೆ ಮಾಡಿದ್ದೆ. ಓಕೆ. ಆಲ್ ದ ಬೆಸ್ಟ್. ಥ್ಯಾಂಕ್. ಅಂದರೆ ಈಗ ಮಕ್ಕಳಿಗೆ ಎಷ್ಟು ಯೂಸ್ ಆಗುತ್ತೆ ಈ ಥರ ಒಂದು ಕಾಂಪಿಟೇಷನ್ ಮಾಡ್ತಾರಲ್ಲ ಪ್ರತಿ ವರ್ಷ, ಎಷ್ಟು ಯೂಸ್ ಆಗುತ್ತೆ ಅಂತ? ಅದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆ.
ಹಾಯ್. ಹೆಸರು? ಸಿನ್ಸನ್. ಯಾವ ಸ್ಕೂಲ್? ರೋಟರಿ. ಇದೆ ಸ್ಕೂಲ್. ದಸರಾ ಮಾಡ್ತಾ ಇದ್ರು? ಓಕೆ. ಎಷ್ಟನೇ ಕ್ಲಾಸ್? ಟೆಂತ್. ಟೆಂತ್. ಓಕೆ. ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಮಾಡಿದಿರಿ ಅಂತ. ನಿಮಗೆ ಫೋನ್ ಕಲ್ಪನೆಯಲ್ಲಿ ಮಾಡಿದ್ವಾ? ಇಲ್ಲ, ಸ್ವಲ್ಪ ಯೂಟ್ಯೂಬ್ ನೋಡಿದೆ. ಕಲರಿಂಗ್ ಎಲ್ಲ ನಂದೆ. ನೀನೇ ಮಾಡಿ? ಓಕೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಾ? ಹೋಗ್ತೀರಾ ಕ್ಲಾಸಿಗೆ? ಮುಂಚೆ ಹೋಗ್ತೀವಿ. ಮುಂಚೆ ಹೋಗ್ತಾ ಇದ್ದೀರಾ? ಓಕೆ. ಮುಂದೇನಾಗಬೇಕು ಅಂತ ಆಸೆಗೆ? ಡಾಕ್ಟರ್. ಡಾಕ್ಟರ್ ಆಗಬೇಕು. ಸರ್ ಹೇಳ್ತಾ ಇದ್ರು ಡಾಕ್ಟರ್ಗಳಿಗೆ ಸಹ ಮುಂಚೆ ನಮಗೆ ಫ್ಯೂಚರಲ್ಲಿ ಕೂಡ ಈ ಡ್ರಾಯಿಂಗ್ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಅಲ್ಲಿ ಕೂಡ ಆರ್ಟ್ ಬೇಕಾಗತ್ತೆ ಅಲ್ವಾ? ಎಷ್ಟು ಯೂಸ್ಫುಲ್ ಆಗುತ್ತೆ ಈ ಡ್ರಾಯಿಂಗ್ ನಿಮಗೆ ಕಾಂಪಿಟೇಷನ್ ಮಾಡುವಂಥದ್ದು? ಅಂದರೆ ಡಯಾಗ್ರಾಮ್ಸ್ ಎಲ್ಲ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ. ಓಕೆ. ಮೈಂಡ್ ಕೂಡ ಒಂಥರ ರಿಲೀಫ್ ಅನ್ಸುತ್ತೆ ಅಲ್ವಾ ಫ್ರೀ ಟೈಮಲ್ಲಿ ಮಾಡ್ತಾ ಇದ್ರೆ? ಎಸ್. ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಸುಳ್ಳ್ಯದ ಪ್ರಸಿದ್ಧ ಚಿತ್ರಕಲಾ ಶಿಕ್ಷಕರಾಗಿರುವಂತಹ ಪ್ರಸನ್ನ ಐವನಾಡ್ ಸರ್ ನಮ್ಮ ಚಿತ್ರವನ್ನು ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ದೀಪಾವಳಿ ಎಲ್ಲ ಮುಗಿತು? ಮುಗಿಯಿತು. ದೀಪಾವಳಿ ಆಗ್ತಾ ಇದೆ. ಹೌದು. ಬಣ್ಣದ ಹಬ್ಬ. ಬಣ್ಣದ ಹಬ್ಬ. ಓಕೆ. ಯಾವ ಥರ ರೆಸ್ಪಾನ್ಸ್ ಇದೆ ಸರ್ ಈ ವರ್ಷ? ಚೆನ್ನಾಗಿದೆ. 600 ಪ್ಲಸ್ ಇರ್ಬೋದು. ಸರಿಯಾದ ಸಂಖ್ಯೆ ಕೊನೆಗೆ ನಮಗೆ ಸಿಗ್ತದೆ ಅಷ್ಟೇ, ಗೊತ್ತಾಗೋದಿಲ್ಲ. ಸರಿಯಾಗಿ ಯಾವ ಥರ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ ಅಂತ? ಕಾನ್ಸೆಪ್ಟ್ ಚಿಕ್ಕ ಮಕ್ಕಳಿಗೆ ನಾವು ಒಟ್ಟು 6 ವಿಭಾಗ ಮಾಡಿದ್ದೇವೆ. LKG UKG 1, 2, 3, 4 ಇಷ್ಟು ವಿಭಾಗಗಳಿಗೆ ಅವರ ಆಯ್ಕೆ. ಯಾವ ಚಿತ್ರ ಬೇಕಿದ್ರು ಬರಿಬೋದು, ಯಾವ ಮಾಧ್ಯಮದಲ್ಲಿ ಬೇಕಿದ್ರು ಬರಿಬೋದು. ಹೌದು. ಹೌದು. ಶಿಶು ಮಂದಿರದ್ದು ಕೂಡ ಬಂದಿರೋ, ಅವರಿಗೆ ಅವಕಾಶ ಕೊಟ್ಟಿದ್ದೇವೆ. ಮತ್ತು ಈ ಬಾರಿ ನಾವು ತಾಲೂಕಿನ ಶಾಲೆ ಮಾತ್ರ ಅಲ್ಲ, ನಮ್ಮ ಹೌದು ಹೊರಗೆ ಇದ್ದವರು ಕೂಡ ಸುಳ್ಯದವರಿಗೆ ಅವಕಾಶ ಕೊಟ್ಟಿದ್ದೇವೆ. ಈ ಬಾರಿ ಬಂದಿದ್ದಾರೆ ಬಂದಿದ್ದಾರೆ. ಆಮೇಲೆ 5, 6, 7, 8, 9, 10 ಸ್ವಲ್ಪ ದೊಡ್ಡ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಕಾನ್ಸೆಪ್ಟ್ ಆಲ್ರೆಡಿ ಕೊಟ್ಟಿದ್ದೇವೆ. ಒಂದು ನದಿ ತೀರ, ಮತ್ತೊಂದು ಬಲೂನ್ ಮಾರುವವ, ಮತ್ತೊಂದು ದಸರಾ ಅಂತ ಕೊಟ್ಟಿದ್ದೇವೆ. ಅದು ಅವರಿಗೆ ಹೇಗೆ ಅನ್ನಿಸ್ತದೆ ಹಾಗೆ ಅವರು ಚಿತ್ರ ಬರೀತಾರೆ. ಮತ್ತು ಇದರ ರಿಸಲ್ಟ್ ನಾಳೆಯ ಸುದ್ದಿ ಬಿಡುಗಡೆಯಲ್ಲಿ ನಾವು ಪ್ರಕಟ ಮಾಡ್ತೇವೆ. ತುಂಬ ಚೆನ್ನಾಗಿ ಎಲ್ಲರೂ ಭಾಗವಹಿಸ್ತಿದ್ದಾರೆ. ತುಂಬ ಖುಷಿ ಇದೆ. ಪ್ರತಿ ವರ್ಷದ ಹಾಗೆ 15 ವರ್ಷದ ಹಾಗೆ ಈ ಸಲವೂ ತುಂಬ ಖುಷಿ ಖುಷಿಯಿಂದ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಹೌದು, ಚಿತ್ರ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಚೆನ್ನಾಗಿದೆ. ನಾನು ಮಹೇಶ್ ಪಿಚ್ಚಪ್ಪಡಿ. ನನ್ನ ಮಗನು ಒಬ್ಬ ಡ್ರಾಯಿಂಗ್ ಈ ಕಾಂಪಿಟೇಷನ್ ಬಂದಿದ್ದಾನೆ. ಬಹುಶಃ ಒಂದು ಗ್ರಾಮೀಣ ಭಾಗದಲ್ಲಿ, ಅದರಲ್ಲೂ ಸುಳ್ಯ ಸೇರಿದಂತೆ ಎಲ್ಲ ಕಡೆಯಲ್ಲಿ ಕೂಡ ಗ್ರಾಮೀಣ ಭಾಗದಲ್ಲಿ ತುಂಬ ಪ್ರತಿಭೆಗಳಿದ್ದಾರೆ. ಅವರಿಗೆ ಅವಕಾಶ ಒದಗಿಸುವಂಥದ್ದು ಇವತ್ತು ಬಹುದೊಡ್ಡದಾದಂಥ ಒಂದು ಕೆಲಸ. ಇದರಿಂದ ತುಂಬ ಶ್ರಮ ಇದೆ. ಈ ಸಂಘಟಕರು ಯಾರಲ್ಲಿದ್ದಾರೆ ಅವ್ರು ತುಂಬ ಶ್ರಮ ಇದೆ. ಹಾಗಾಗಿ ಒಬ್ಬ ಪೇರೆಂಟಾಗಿ ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥ ರೋಟರಿ ಇರ್ಬೋದು, ಸುದ್ದಿ ಸಂಸ್ಥೆ ಇರ್ಬೋದು, ಅಥವಾ ಎಲ್ಲ ಸಂಸ್ಥೆಗಳು ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿವೆ. ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಬೆಳೆಸುವುದರಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ಮಹತ್ತರವಾದ ಪಾತ್ರವನ್ನು ವಹಿಸ್ತವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಪೇರೆಂಟ್ಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ತೆ. ಸತೀಶ್ ಪಂಜೆ ಅಂತೇಳಿ, ನಾನು ಡ್ರಾಯಿಂಗ್ ಟೀಚರ್ ಕಡಬ ಸೈಂಟ್ ಜೋಕಿಮ್ಸ್ ಸ್ಕೂಲಲ್ಲಿ. ನನ್ನ ಬಗ್ಗೆ ಅದೇ ಲಾಸ್ಟ್ ಇಯರ್ ಒಂದು 2 ಇಯರ್ಸ್ ಇದು ಬರಲಿಕ್ಕಾಗಲಿಲ್ಲ. ಈ ವರ್ಷ ಬಂದು ನನ್ನ ಮಗಳಿದ್ದಾಳೆ ಡ್ರಾಯಿಂಗಲ್ಲಿ ಮಾಡಲಿಕ್ಕೆ. ಹಾಗೆ ತುಂಬ ನಮ್ಮ ಸುದ್ದಿ ಚಾನೆಲ್ ಮತ್ತು ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ ಶಿಯರಿ ಪೈಂದೋಡಿ ಪ್ರಸನ್ನಯ್ಯವರಂಡ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷ ಡ್ರಾಯಿಂಗ್ ಕಾಂಪಿಟೇಷನ್ ಆಗ್ತಾಯಿದೆ ಒಳ್ಳೆಯ ರೀತಿಯಲ್ಲಿ. ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಪ್ರತಿಭೆಗೆ ಸೂಕ್ತ ಪ್ರತಿಭೆಗೆ ಒಂದು ಅವಕಾಶ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ರೆಸ್ಪಾನ್ಸ್ ಇದೆ, ಒಳ್ಳೆಯದಿದೆ. ಮಕ್ಕಳು ಇಲ್ಲಿಂದ ಅಂದರೆ ಡ್ರಾಯಿಂಗ್ ಅಂತ ಹೇಳಿದರೆ ಆಯಿತು, ಹೇಗಾದರೂ ಬಂದು ಪೇಂಟಿಂಗ್ಸ್ ಅವರಿಗೆ ತುಂಬ ಇಷ್ಟ ಡ್ರಾಯಿಂಗ್ ಅಂತೇಳಿದೆ. ಇವತ್ತು ಅದಕ್ಕೆ ಒಂದು ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ಸಂಘಟಿಸಿದ ಶ್ರೀಹರಿ ಪಂದೋಡಿ ಮತ್ತು ಪ್ರಸನ್ನಯ್ಯವರು ಮತ್ತು ಸುದ್ದಿ ಚಾನೆಲ್ ಎಲ್ಲರಿಗೂ ನನ್ನ ಧನ್ಯವಾದಗಳು ತುಂಬ. ಓಕೆ. ಎಸ್, ನೋಡಿದ್ರಲ್ಲ ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ಸುಳ್ಯ ಸುದ್ದಿ ಬಿಡುಗಡೆ ಸುಳ್ಯ ಹಾಗೂ ರೋಟರಿ ಸಂಸ್ಥೆಯ ಆಶ್ರಯದಲ್ಲಿ ವರ್ಣಚಿತ್ರ 2024ಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿರುವಂತಹದ್ದು, ಎಲ್ಲ ಮಕ್ಕಳು ಕೂಡ ಡ್ರಾಯಿಂಗ್ನಲ್ಲಿ ಬ್ಯುಸಿ ಆಗಿರುವಂತಹದ್ದು, ಎಲ್ಲ ರೌಂಡ್ ಹಾಕಿ ಎಲ್ಲವನ್ನು ಮಾತಾಡಿಸಿಕೊಂಡು ಬಂದಿರುವಂತಹದ್ದು. ಹಾಗಾದರೆ ಮುಂದಿನ ವರ್ಷ ನಿಮ್ಮ ಮಕ್ಕಳನ್ನು ಕೂಡ ಕರೀತೇನೆ ಅಂತ ಹೇಳ್ತಾ ನೋಡಿದ್ರಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ನಾನು ಪೂಜಾ ಶ್ರೀತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ನರ್ಸರಿ ಚಂದಳಿಕೆ ವಿಟ್ಲ
ನಮ್ಮಲ್ಲಿ ಶತಮಂಗಳ, ರತ್ನಗಿರಿ ಎಂಟರ್ಸಿ, ಮೋಹಿತ್ ನಗರ, ಸುಮಂಗಲ, ವಿಟ್ಲ, ಅಡಿಕೆ, ಸೈಗಾನ್, ಸ್ವರ್ಣಮಂಗಲ, ಎಂಟರ್ಸಿ ಮಂಗಳ, ಮಂಗಳ, ಕುಬ್ಜ ತಳಿ, ಗೇರು ಗಿಡ, ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ. ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ, ಸಿಒಡಿ, ಡಿ ಇಂಟು ಡಿ, ಎಂವೈಡಿ, ಕೆಜಿಟಿ, ಡಬ್ಲ್ಯೂಸಿಟಿ ಲಭ್ಯ. ರೈತರೇ ಗಮನಿಸಿ, ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ. ಬೆಳೆ ವೈವಿಧ್ಯೀಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ, ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ಮೊಬೈಲ್ ನಂಬರ್ 9481391088, 8861603088. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.